हेलो एवरीवन, इवत्तु नावु अड्वेंट ऑफ यूरोपियन्स टू इंडिया ना लेसन ना नोड़ा। ई लेसन अल्ली एनेन सब टॉपिक्स कवर माडिदारे अंद्रे ट्रेड एंड कॉमर्स रिलेशनशिप बिटवीन इंडिया एंड यूरोप, अराइवल ऑफ यूरोपियन्स टू इंडिया, द थ्री कर्नाटिक वॉर्स, बैटल ऑफ प्लासी एंड बैटल ऑफ बक्सर। ನಮ್ಮೆಲ್ಲರಿಗೂ ಗೊತ್ತಿರಂಗೆ ಇಂಡಿಯಾ ಮತ್ತೆ ಯುರೋಪ್ ಮಧ್ಯೆ ತುಂಬಾ ವರ್ಷದಿಂದ ಟ್ರೇಡ್ ಅನ್ನೋದು ನಡೀತಿದೆ. ಗ್ರೇಟ್ ಡಿಮ್ಯಾಂಡ್ ಏನಿತ್ತು ಇಂಡಿಯಾ ಇಂದ ಟ್ರೇಡ್ ಮಾಡಕ್ಕೆ ಅಂದ್ರೆ, ನಮ್ಮ ಇಂಡಿಯನ್ ಸ್ಪೈಸಸ್, ಪೆಪ್ಪರ್, ಜಿಂಜರ್, ಕಾರ್ಡಮಮ್, ಸ್ಯಾಫ್ರನ್, ಟರ್ಮರಿಕ್, ಈ ತರ ಸ್ಪೈಸಸ್ ಗೆ ತುಂಬಾ ಗ್ರೇಟ್ ಡಿಮ್ಯಾಂಡ್ ಇತ್ತು ಆ ಕಾಲದಲ್ಲಿ ಯುರೋಪಿಯನ್ ಕಂಟ್ರಿಗಳಲ್ಲಿ. ಹೇಗ್ ಟ್ರೇಡ್ ಮಾಡ್ತಿದ್ರು, ಈ ಅರಬ್ ಮರ್ಚೆಂಟ್ಸ್ ಏಷ್ಯನ್ ಮರ್ಚೆಂಟೈಸ್ ನ ತಗೊಂಡು ಹೋಗಿ ಈಸ್ಟರ್ನ್ ರೋಮ್ ಅಲ್ಲಿರೋ ಕಾನ್ಸ್ಟಾಂಟಿನೋಪಲ್ ಅನ್ನೋ ಒಂದು ಸಿಟಿಯಲ್ಲಿ ಮಾರ್ತಿದ್ರು. ಅಲ್ಲಿಂದ ನಮ್ಮ ಇಟಾಲಿಯನ್ ಮರ್ಚೆಂಟ್ಸ್ ಅದನ್ನ ತಗೊಂಡು ಹೋಗಿ ಯುರೋಪ್ ಅಲ್ಲಿ ಮಾರ್ತಿದ್ರು. ಸೊ ಟ್ರೇಡು ಕಾನ್ಸ್ಟಾಂಟಿನೋಪಲ್ ಅನ್ನೋ ಒಂದು ಸಿಟಿಯಲ್ಲಿ ನಡೀತಿತ್ತು. ಟ್ರೇಡ್ ಅಂದ್ರೆ ಬಿಸ್ನೆಸ್ ಎಕ್ಸ್ಚೇಂಜ್ ಅಲ್ಲಿ ನಡೀತಿತ್ತು. ಅದಕ್ಕೆ ಏನಾಯ್ತು ಅಂದ್ರೆ, ಈ ಕಾನ್ಸ್ಟಾಂಟಿನೋಪಲ್ ಅನ್ನೋ ಸಿಟಿನ ಸೆಂಟರ್ ಆಫ್ ಟ್ರೇಡ್ ಅಂತ ಕರೆಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಲ್ಸೋ ಇಟ್ ವಾಸ್ ಕಾಲ್ಡ್ ಗೇಟ್ ವೇ ಆಫ್ ಯುರೋಪಿಯನ್ ಟ್ರೇಡ್. ಯಾಕಂದ್ರೆ ಯುರೋಪ್ಗೆ ಏನೇ ಒಂದು ಟ್ರೇಡ್ ಆಗ್ಬೇಕಾಗಿದ್ರು ಅದು ಈ ಕಾನ್ಸ್ಟಾಂಟಿನೋಪಲ್ ಅನ್ನೋ ಸಿಟಿ ಮೂಲಕನೇ ಟ್ರೇಡ್ ಆಗ್ತಿತ್ತು. ಇದರಿಂದ ಏನಾಯ್ತು ಅಂದ್ರೆ, ಈ ಅರಬ್ ಮರ್ಚೆಂಟ್ಸ್ ಟ್ರೇಡ್ ಏಷ್ಯನ್ ಕಂಟ್ರೀಸ್ ಮೇಲೆ ಟ್ರೇಡ್ ಮೇಲೆ ಕಂಟ್ರೋಲ್ ತಗೊಳಕ್ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ಅವ್ರು ಹೇಳಿದ ರೇಟು, ಅವ್ರು ಹಾಕಿರೋ ತರ ಟ್ಯಾಕ್ಸಸ್, ಆತರ ಏಷ್ಯನ್ ಕಂಟ್ರಿ ಮೇಲೆ ಕಂಟ್ರೋಲ್ ತಗೊಳಕ್ ಸ್ಟಾರ್ಟ್ ಮಾಡಿದ್ರು. ಅದೇ ತರ ಇಟಾಲಿಯನ್ ಮರ್ಚೆಂಟ್ಸ್ ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಟ್ರೇಡ್ ಮೇಲೆ ಕಂಟ್ರೋಲ್ ತಗೊಳಕ್ ಸ್ಟಾರ್ಟ್ ಮಾಡಿದ್ರು. ಅದನ್ನ ನಾವು ಮೊನೋಪಲಿ ಅಂತ ಕರಿತೀವಿ. ಇದರಿಂದ ಇಟಾಲಿಯನ್ ಮರ್ಚೆಂಟ್ಸ್ ಮತ್ತೆ ಅರಬ್ ಮರ್ಚೆಂಟ್ಸ್ ಒಳ್ಳೆ ಪ್ರಾಫಿಟ್ ಮಾಡ್ತಿದ್ರು. ನೆಕ್ಸ್ಟ್ ನಾವಿವಾಗ ಫಾಲ್ ಆಫ್ ಕಾನ್ಸ್ಟಾಂಟಿನೋಪಲ್ ಸಿಟಿ ನೋಡೋಣ. ನಮ್ಗೆಲ್ರಿಗೂ ಗೊತ್ತಿರಂಗೆ ಈ ಕಾನ್ಸ್ಟಾಂಟಿನೋಪಲ್ ಅನ್ನೋ ಸಿಟಿಯಲ್ಲೇನೆ ಟ್ರೇಡ್ ಜಾಸ್ತಿ ನಡೀತಿದ್ದು. 1453 ಅಲ್ಲಿ ಏನಾಗುತ್ತೆ ಅಂದ್ರೆ, ಈ ಒಟ್ಟೊಮೆನ್ ಟರ್ಕ್ಸ್ ಕಾನ್ಸ್ಟಾಂಟಿನೋಪಲ್ ಅನ್ನೋ ಸಿಟಿನ ಅಟ್ಯಾಕ್ ಮಾಡಿ ಕ್ಯಾಪ್ಚರ್ ಮಾಡ್ಕೋತಾರೆ, ಅಂದ್ರೆ ಅವ್ರ ವಶಕ್ಕೆ ತಗೋತಾರೆ. ಅದರಿಂದ ಏನಾಗುತ್ತೆ ಅಂದ್ರೆ, ಈ ಕಾನ್ಸ್ಟಾಂಟಿನೋಪಲ್ ಅನ್ನೋ ಸಿಟಿಯಲ್ಲಿ ನಡೀತಿದ್ದ ಟ್ರೇಡ್ ಎಲ್ಲ ಈ ಟರ್ಕ್ಸ್ ಕಂಟ್ರೋಲ್ ಬರುತ್ತೆ. ಅವರು ಅಲ್ಲಿ ತುಂಬಾ ಟ್ಯಾಕ್ಸಸ್ ಎಲ್ಲ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ನಮ್ಗೆ ನಮ್ ಇಟಾಲಿಯನ್ ಮರ್ಚೆಂಟ್ಸ್ ಗೆ ಮತ್ತೆ ಅರಬ್ ಮರ್ಚೆಂಟ್ಸ್ ಗೆ ಲಾಸ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಅವರು ಟರ್ಕ್ಸ್ಗೂ ಟ್ಯಾಕ್ಸ್ ಕಟ್ಬೇಕಾಗಿತ್ತು. ಸೊ ಏನ್ ಮಾಡ್ತಾರೆ ಅಂದ್ರೆ, ಯಾಕೆ ನಾವ್ ಈ ಸಿಟಿ ಮೂಲಕನೇ ಟ್ರೇಡ್ ಮಾಡ್ಬೇಕು, ನಾವ್ ಹೊಸ ರೂಟ್ ಹುಡುಕ್ಬೋದಲ್ವಾ ಅಂದ್ಬಿಟ್ಟು ಈ ಸ್ಪೇನ್ ಅವರು, ಪೋರ್ಚುಗಲ್ ಅವರು ಎಲ್ಲಾರು ಸೇರಿ ಡೈರೆಕ್ಟ್ ಟ್ರೇಡ್ ಮಾಡಕ್ಕೆ ಯುರೋಪ್ ಮತ್ತೆ ಇಂಡಿಯಾ ಮಧ್ಯೆ, ಇಲ್ಲ ಯುರೋಪಿಯನ್ ಕಂಟ್ರೀಸ್ ಮತ್ತೆ ಏಷ್ಯನ್ ಕಂಟ್ರೀಸ್ ಮಧ್ಯೆ ನಾವ್ ಒಂದ್ ಹೊಸ ರೂಟ್ ಕಂಡಿಡಿಬೇಕು ಟ್ರೇಡ್ ಮಾಡಕ್ಕೆ ಅಂತ ಹುಡುಕ್ತಿರ್ತಾರೆ. ಇದೇ ಟೈಮ್ ಅಲ್ಲಿ ಸೇಲರ್ಸ್ ಎಲ್ಲಾರು ಸಿ ರೂಟ್ ಕಂಡಿಡಿಬೋದಲ್ವಾ ಇಂಡಿಯಾಗೆ ಅಂತ ಸಹ ಹುಡುಕ್ತಿರ್ತಾರೆ. ನೆಕ್ಸ್ಟ್ ನಮಗೆ ಸಿ ರೂಟ್ ಬಗ್ಗೆ ನೋಡೋಣ. ವಾಸ್ಕೋಡಿಗಾಮ ಅನ್ನೋ ಒಬ್ರು ಪೋರ್ಚುಗೀಸ್ ಸೇಲರು ಲಿಸ್ಬನ್ ಅಂತ ಒಂದ್ ಏರಿಯಾ ಇಂದ ಹೊರಟು 1498 ಅಲ್ಲಿ ಇಂಡಿಯಾ ಕ್ಯಾಲಿಕಟ್ ಗೆ ರೀಚ್ ಆಗ್ತಾರೆ. ಸೊ ಈ ವಾಸ್ಕೋಡಿಗಾಮ ಅನ್ನೋರೇ ಹಿ ವಾಸ್ ದ ಫಸ್ಟ್ ಪರ್ಸನ್ ಟು ಫೈಂಡ್ ಅ ನ್ಯೂ ಸಿ ರೂಟ್ ಟು ಇಂಡಿಯಾ ಫ್ರಮ್ ಪೋರ್ಚುಗೀಸ್. ಸೊ ಈ ಟ್ರೇಡ್ ರೂಟ್, ಈ ಸಿ ರೂಟ್ ನಮ್ಗೆ ತುಂಬಾ ವರ್ಷ ಟ್ರೇಡ್ ಗೆ ಉಪಯೋಗಿಸ್ತಿದ್ರು. ಹೇಗೆ ಕಾನ್ಸ್ಟಾಂಟಿನೋಪಲ್ ಸಿಟಿ ಟ್ರೇಡ್ ಆಗ್ತಿತ್ತು, ಅದ್ರ ಬದಲು ಡೈರೆಕ್ಟ್ ಆಗಿ ಕಂಟ್ರೀಸ್, ಯುರೋಪಿಯನ್ ಕಂಟ್ರೀಸ್ ಇಂದ ಏಷ್ಯನ್ ಕಂಟ್ರೀಸ್ ಗೆ ಸಿ ಮುಖಾಂತರ ಬಂದು ಅವರು ಟ್ರೇಡ್ ಮಾಡ್ತಿದ್ರು. ಈ ಯುರೋಪಿಯನ್ ಟ್ರೇಡ್ ಕಂಪ್ನೀಸ್ ಯಾವ್ದ್ಯಾವ್ದು ಅಂದ್ರೆ, ಪೋರ್ಚುಗೀಸ್ ಟ್ರೇಡ್ ಕಂಪ್ನೀಸ್, ಡಚ್ ಕಂಪ್ನೀಸ್, ಫ್ರೆಂಚ್ ಅವರು, ಇಂಗ್ಲಿಷ್ ಅವರು. ಸೊ ಇವರೆಲ್ಲಾರು ಇಂಡಿಯಾ ಜೊತೆ ಟ್ರೇಡ್ ಮಾಡಕ್ಕೆ ಈ ಸಿ ರೂಟ್ ಮುಖಾಂತರನೇ ಇಂಡಿಯಾಗ್ ಬರ್ತಾರೆ. ಫಸ್ಟ್ ನಾವಿವಾಗ ಪೋರ್ಚುಗೀಸ್ ಅವ್ರ ಬಗ್ಗೆ ನೋಡೋಣ. ಈ ಪೋರ್ಚುಗೀಸ್ ಅವರು ನಮ್ಗೆ ಗೊತ್ತಿರಂಗೆ ವಾಸ್ಕೋಡಿಗಾಮ ಅವರು ಒಬ್ರು ಪೋರ್ಚುಗಲ್ ಸೇಲರ್. ಅವರೇ ಫಸ್ಟ್ ಇಂಡಿಯಾಗೆ ಸಿ ರೂಟ್ ನ ಕಂಡಿದ್ದು. ಸೊ ಅವರೇ ಫಸ್ಟ್ ಇಂಡಿಯಾಗೆ ಬಂದು ಸಿ ರೂಟ್ ಮುಖಾಂತರ ಟ್ರೇಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರಾದ ನಂತರ ಫ್ರಾನ್ಸಿಸ್ಕೋ ಡಿ ಆಲ್ಮೆಡಿಯಾ ಅನ್ನೋರು ವೈಸರಿ ಬಂದು ಇಂಡಿಯಾ ಅಲ್ಲಿ ಬ್ಲೂ ವಾಟರ್ ಪಾಲಿಸಿ ಅನ್ನೋದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಈ ಬ್ಲೂ ವಾಟರ್ ಪಾಲಿಸಿ ಏನು ಅಂದ್ರೆ, ಅವರು ಸಿ ರೂಟ್ ಕಂಡಿಡ್ದಿದ್ರಿಂದ ಆ ಸಿ ರೂಟ್ ಮೇಲೆ ಕಂಟ್ರೋಲು, ಸುಪ್ರೀಮಸಿ ನಮ್ ಪೋರ್ಚುಗೀಸ್ ಅವ್ರದು ಅಂತ ಹೇಳಕ್ಕೆ ಅವರು ಬ್ಲೂ ವಾಟರ್ ಪಾಲಿಸಿ ಅನ್ನೋದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ನೆಕ್ಸ್ಟ್ ಒಬ್ರು ಆಲ್ಫಾನ್ಸೋ ಡಿ ಆಲ್ಬಿಕ್ರಿಕ್ ಅನ್ನೋರು, ಅವರು ಹಿ ವಾಸ್ ಕನ್ಸಿಡರ್ಡ್ ದ ರಿಯಲ್ ಪೋರ್ಚುಗೀಸ್ ಫೌಂಡರ್. ಅಂದ್ರೆ ಪೋರ್ಚುಗಲ್ ಇದ್ದಲ್ಲಿ ಅವರು ರಿಯಲ್ ಫೌಂಡರ್ ಅಂತ ಕನ್ಸಿಡರ್ ಮಾಡಿದ್ರು. ಅವರು ಇಂಡಿಯಾಗ್ ಬಂದು
ಸುಲ್ತಾನ್ ಆಫ್ ಬಿಜಾಪುರ್ ಅವ್ರ ಮೇಲೆ 1510 ಅಲ್ಲಿ ವಾರ್ ವೇಜ್ ಮಾಡ್ತಾರೆ. ವಾರ್ ವೇಜ್ ಮಾಡಿ ಅವರು ಸೋಲ್ಸಿ ಸುಲ್ತಾನ್ ಆಫ್ ಬಿಜಾಪುರ್ ಅವ್ರನ್ನ ಗೋವಾನ ಅವ್ರ ವಶಕ್ಕೆ ತಗೋತಾರೆ. ಗೋವಾನ ಅವ್ರ ವಶಕ್ಕೆ ತಗೊಂಡು ಗೋವಾನ ಅವ್ರದ್ದು ಹೊಸ ಅಡ್ಮಿನಿಸ್ಟ್ರೇಟಿವ್ ಸೆಂಟರ್ ಆಗಿ ಮಾಡ್ತಾರೆ. ಅಡ್ಮಿನಿಸ್ಟ್ರೇಟಿವ್ ಸೆಂಟರ್ ಅಂದ್ರೆ ಅಲ್ಲಿಂದ ಅವ್ರು ಟ್ರೇಡ್ ನಡ್ಸಕ್ ಸ್ಟಾರ್ಟ್ ಮಾಡ್ತಾರೆ. ಅದು ಅವ್ರಿಗೆ ಒಂಥರ ಕ್ಯಾಪಿಟಲ್ ಸಿಟಿ ತರ ಮಾಡ್ಕೊಂಡ್ರು ಗೋವಾನ ಸೌತ್ ಇಂಡಿಯಾಗೆ. ಸೊ ಅವರು ಅಲ್ಲಿಂದ ಚೆನ್ನಾಗಿ ಟ್ರೇಡ್ ಮಾಡಕ್ಕೆಲ್ಲ ಸ್ಟಾರ್ಟ್ ಮಾಡ್ತಾರೆ ಅವ್ರ ದೇಶ ಮತ್ತೆ ಇಂಡಿಯಾ ಮಧ್ಯ. ನೆಕ್ಸ್ಟ್ ನಾವು ಡಚ್ ಮತ್ತೆ ಫ್ರೆಂಚ್ ಅವ್ರ ಬಗ್ಗೆ ನೋಡೋಣ. ಡಚ್ ಅವರು ಬೇಸಿಕಲಿ ಎಲ್ಲಿನವರು ಅಂದ್ರೆ ಈ ಹಾಲ್ಯಾಂಡ್ ಇಲ್ಲಾಂದ್ರೆ ನೆದರ್ಲ್ಯಾಂಡ್ಸ್ ಕಡೆಯವ್ರನ್ನ ಆ ಕಾಲದಲ್ಲಿ ಡಚ್ಚಸ್ ಅಂತ ಕರಿತಿದ್ರು. ಈ ಡಚ್ ಅವರು ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ಅನ್ನೋದನ್ನ 1602 ಅಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ. ದ ಮೇನ್ ಏಮ್ ಆಫ್ ದಿಸ್ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ಏನು ಅಂದ್ರೆ ಅವರು ಈಸ್ಟರ್ನ್ ಕಂಟ್ರೀಸ್ ಜೊತೆ ಟ್ರೇಡ್ ನಡೆಸಬೇಕು ಅಂದ್ರೆ ಬಿಸ್ನೆಸ್ ಮಾಡಬೇಕು ಅಂತ ಇದು. ಸೊ ಈ ಕಂಪನಿ ಅವರು ಬಂದು ಫಸ್ಟ್ ಇಂಡಿಯಾ ಅಲ್ಲಿ ಸೂರತ್ ಕೊಚ್ಚಿನಲ್ಲೆಲ್ಲ ಅವ್ರದ್ದು ವೇರ್ ಹೌಸ್ ನ ಎಸ್ಟಾಬ್ಲಿಷ್ ಮಾಡ್ತಾರೆ. ವೇರ್ ಹೌಸ್ ಅಂದ್ರೆ ಗೋಡೌನ್ಸ್ ತರ, ಅಲ್ಲಿ ದೊಡ್ಡ ದೊಡ್ಡ ಒಂದು ಗೋಡೌನ್ ತರ ಕಟ್ಟಿ ಅಲ್ಲಿ ಅವರು ಎಲ್ಲ ಸ್ಟೋರ್ ಮಾಡಿಕೊಂಡು ಅವ್ರ ಬಿಸ್ನೆಸ್ ನ ನಡೆಸ್ತಿದ್ರು ಇಂಡಿಯಾ ಮತ್ತೆ ಡಚ್ ಕಂಟ್ರೀಸ್ ಮಧ್ಯ. ಈ ಡಚ್ ಅವರು ತುಂಬಾ ದಿನ ಇಂಡಿಯಾ ಅಲ್ಲಿ ಸರ್ವೈವ್ ಆಗಕ್ ಆಗ್ಲಿಲ್ಲ. ಯಾಕಂದ್ರೆ ಈ ಫ್ರೆಂಚ್ ಅವರು ಮತ್ತೆ ಇಂಗ್ಲಿಷ್ ಅವರು ಅವ್ರಿಗೆ ತುಂಬಾ ಕಾಂಪಿಟೇಷನ್ ಕೊಡ್ತಿದ್ರು. ಸೊ ಈ ಡಚ್ ಅವ್ರು ಏನ್ ಮಾಡಿದ್ರು ಅಂದ್ರೆ ಅವರು ಸ್ಪೈಸ್ ಐಲ್ಯಾಂಡ್ ಅನ್ನೋ ಒಂದ್ ಜಾಗ, ಇಂಡೋನೇಷ್ಯಾಲಿ ಸ್ಪೈಸ್ ಐಲ್ಯಾಂಡ್ ಅನ್ನೋ ಒಂದ್ ಜಾಗಕ್ಕೆ ಸೀಮಿತವಾಗಿ ಅಲ್ಲಿಂದಾನೇ ಅವ್ರ ಬಿಸ್ನೆಸ್ ಎಲ್ಲ ನಡೆಸ್ತಿದ್ರು. ಅವರು ತುಂಬಾ ದಿನ ಇಂಡಿಯಾನ ಅವ್ರ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ಬಿಸ್ನೆಸ್ ನಡ್ಸಕ್ ಆಗ್ಲಿಲ್ಲ. ನೆಕ್ಸ್ಟ್ ನಾವು ಫ್ರೆಂಚ್ ಅವ್ರ ಬಗ್ಗೆ ನೋಡೋಣ. ಫ್ರೆಂಚ್ ಅವರು ಸಹ ಈಸ್ಟ್ ಇಂಡಿಯಾ ಕಂಪನಿ ಅನ್ನೋದನ್ನ 1664 ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಇದು ಒಂದು ಗೌರ್ಮೆಂಟ್ ಓನ್ ಕಂಪನಿ, ಅಂದ್ರೆ ಒಂದ್ ಗೌರ್ಮೆಂಟ್ ಕಂಪನಿ ಅದು ಈಸ್ಟ್ ಇಂಡಿಯಾ ಕಂಪನಿ ಅನ್ನೋದು. ಅದ್ರ ಮೇನ್ ಏಮ್ ಏನು, ಅದು ಸಹ ಈ ಈಸ್ಟರ್ನ್ ಕಂಟ್ರೀಸ್ ಜೊತೆ ಬಿಸ್ನೆಸ್ ಮಾಡೋದು, ಇಲ್ಲಾಂದ್ರೆ ಟ್ರೇಡ್ ನಡೆಸಕ್ಕೆ ಅಂತಾನೆ ಆ ಕಂಪನಿನೂ ಸಹ ಎಸ್ಟಾಬ್ಲಿಷ್ ಮಾಡ್ತಾರೆ. ಅವರು ಸಹ ಫಸ್ಟ್ ಬಂದು ಸೂರತ್ ಅಲ್ಲಿ 1668 ಅಲ್ಲಿ ಒಂದು ಫ್ಯಾಕ್ಟ್ರಿ ಕಟ್ತಾರೆ. ಅಲ್ಲಿ ಫ್ಯಾಕ್ಟ್ರಿ ಕಟ್ಟಿ ಅಲ್ಲಿಂದ ಅವ್ರು ಬಿಸ್ನೆಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಫ್ರೆಂಚ್ ಅವರು. ಅದೇ ತರ ಅವರು ಸೂರತ್ ಅಲ್ದಿರ ಮಚಲಿಪಟ್ಟಣಂ, ಬಲ್ಸೋರ ಅನ್ನೋ ತುಂಬಾ ಕಡೆ ಅವ್ರು ಹೊಸ ಹೊಸ ಫ್ಯಾಕ್ಟ್ರೀಸ್ನೆಲ್ಲ ಕಟ್ಟಕ್ ಸ್ಟಾರ್ಟ್ ಮಾಡ್ತಾರೆ. ಅದೇ ತರ 1674 ಅಲ್ಲಿ ಈ ಫ್ರೆಂಚ್ ಅವರು ಒಂದು ಲೋಕಲ್ ಮುಸ್ಲಿಂ ಮೇಲೆ ವಾರ್ ವೇಜ್ ಮಾಡಿ ಬಲಿಕಂದಪುರಂ ಅನ್ನೋ ಒಂದು ಏರಿಯಾನ ಅವ್ರ ವಶಕ್ಕೆ ತಗೋತಾರೆ. ಈ ಬಲಿಕಂದಪುರಮೇ ನಮ್ಮ ಇವತ್ತಿನ ಪಾಂಡಿಚೇರಿ. ಸೊ 1674 ಅಲ್ಲಿ ಫ್ರೆಂಚ್ ಅವರು ಬಲಿಕಂದಪುರಂನ ಅವ್ರ ವಶಕ್ಕೆ ಪಡ್ಕೋತಾರೆ. ಅವ್ರ ವಶಕ್ಕೆ ಪಡ್ಕೊಂಡು ಅವರು ಪಾಂಡಿಚೇರಿನ ಅವ್ರ ಸೆಂಟರ್ ಫಾರ್ ಬಿಸ್ನೆಸ್ ಮಾಡ್ಕೊಂಡು ಟ್ರೇಡ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಟೈಮಲ್ಲಿ ನಮಗೆ ಡುಪ್ಲೆಕ್ಸಿ ಅನ್ನೋ ಒಬ್ರು ಗವರ್ನರ್ ಜನರಲ್ ಫ್ರೆಂಚ್ ಇಂದ ಇಂಡಿಯಾಗ್ ಬಂದು ಅವರು ಅಲ್ಲಿ ಹೊಸ ಫ್ಯಾಕ್ಟ್ರೀಸ್ ಹೊಸ ಬಿಸ್ನೆಸ್ ನೆಲ್ಲ ಎಸ್ಟಾಬ್ಲಿಷ್ ಮಾಡಕ್ ಸ್ಟಾರ್ಟ್ ಮಾಡಿ ಅವರು ಸೌತ್ ಇಂಡಿಯಾ ಅಲ್ಲಿ ಫ್ರೆಂಚ್ ಅವ್ರದೇ ಜಾಸ್ತಿ ಪವರ್, ಮೇಜರ್ ಪವರ್ ಅಂದ್ರೆ ಅವ್ರ ಕಂಟ್ರೋಲ್ ಅಲ್ಲೇ ಸೌತ್ ಇಂಡಿಯಾ ಇತ್ತಿದ್ದು, ಬಿಸ್ನೆಸ್ ಟ್ರೇಡ್ ಬಿಸ್ನೆಸ್ ಎಲ್ಲ ಫ್ರೆಂಚ್ ಅವ್ರ ಕಂಟ್ರೋಲ್ ಅಲ್ಲಿ ಇತ್ತು ಅಂತ ಮಾಡ್ಕೊಂಡು ಈ ಡುಪ್ಲೆಕ್ಸಿ ಅನ್ನೋ ಒಬ್ರು ಗವರ್ನರ್ ನಡೆಸ್ತಿರ್ತಾರೆ. ನೆಕ್ಸ್ಟ್ ನಾವು ಇಂಗ್ಲಿಷ್ ಅವ್ರ ಬಗ್ಗೆ ನೋಡೋಣ. ಈ ಇಂಗ್ಲಿಷ್ ಅವರು ಫಸ್ಟ್ ನಮ್ಮ ಇಂಡಿಯಾಗೆ 1617 ಅಲ್ಲಿ ಬರ್ತಾರೆ. ಅದಕ್ಕಿಂತ ಮುಂಚೆ ಇಂಗ್ಲಿಷ್ ಅವರು 1600 ಅಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಅನ್ನೋದನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಈ ಫ್ರೆಂಚ್ ಅವರು ಡಚ್ ಅವ್ರ ತರಾನೇ ಈ ಇಂಗ್ಲಿಷ್ ಅವರು ಸಹ ಈ ಈಸ್ಟ್ ಇಂಡಿಯಾ ಕಂಪನಿ ಅನ್ನೋದನ್ನ ಮೇನ್ ಪರ್ಪಸ್ ಏನು ಅಂದ್ರೆ ಫಾರ್ ಟ್ರೇಡ್ ಆರ್ ಫಾರ್ ಡೂಯಿಂಗ್ ಬಿಸ್ನೆಸ್ ಇನ್ ದ ಈಸ್ಟರ್ನ್ ಕಂಟ್ರೀಸ್. ಕ್ವೀನ್ ಎಲಿಜಬೆತ್ ಆ ಟೈಮಲ್ಲಿ ಇದ್ದ ರಾಣಿ ಕ್ವೀನ್ ಎಲಿಜಬೆತ್ ಅವರು ಪರ್ಮಿಷನ್ ಕೊಡ್ತಾರೆ ಈ ಈಸ್ಟ್ ಇಂಡಿಯಾ ಕಂಪನಿಗೆ, ನೀವು ಹೋಗಿ ಈಸ್ಟರ್ನ್ ಕಂಟ್ರೀಸ್ ಜೊತೆ ಬಿಸ್ನೆಸ್ ಮಾಡ್ಬೋದು ಅಂತ. ಅದೇ ಸಮಯದಲ್ಲಿ ನಮ್ ಇಂಡಿಯಾ ಅಲ್ಲಿ ಮುಗಲ್ ಎಂಪೈರ್ ಒಬ್ರು ಜಹಾಂಗೀರ್ ಅನ್ನೋರು ರೂಲ್ ಮಾಡ್ತಿರ್ತಾರೆ. ಸೊ 1617 ಅಲ್ಲಿ ಸರ್ ಥಾಮಸ್ ರಾಯ್ ಅನ್ನೋರು ಈ ಮುಗಲ್ ಎಂಪೈರ್ ಜಹಾಂಗೀರ್ ಹತ್ರ ಬಂದು ಪರ್ಮಿಷನ್ ತಗೊಂಡು ಅವ್ರವ್ರ ಈಸ್ಟ್ ಇಂಡಿಯಾ ಕಂಪನಿನ ಇಂಡಿಯಾ ಅಲ್ಲಿ ಸೆಟಪ್ ಮಾಡ್ತಾರೆ. ಅದೇ 1617 ಅಲ್ಲಿ ಅವರು ಸೂರತ್ ಅಲ್ಲಿ ಎಲ್ಲಾ ಕಡೆ ಅವ್ರ ಫ್ಯಾಕ್ಟ್ರೀಸ್ನೆಲ್ಲ ಎಸ್ಟಾಬ್ಲಿಷ್ ಮಾಡಿ ಬಿಸ್ನೆಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೀಗಿರ್ಬೇಕಾದ್ರೆ 1639 ಅಲ್ಲಿ ಈ ಇಂಗ್ಲಿಷ್ ಅವರು ಕಿಂಗ್ ಆಫ್ ಚಂದ್ರಗಿರಿ ಅಂದ್ರೆ ಚಂದ್ರಗಿರಿ ರಾಜನ ಮೇಲೆ ಯುದ್ಧ ಮಾಡಿ ಮೆಡ್ರಾಸ್ನ ಅವ್ರ ವಶಕ್ಕೆ ತಗೋತಾರೆ. ಫಸ್ಟ್ ಅವರು ಸೂರತ್ ಬಂದ್ರು, ಅಲ್ಲಿಂದ ಅವರು 1639 ಅಲ್ಲಿ ಮೆಡ್ರಾಸ್ನ ಅವ್ರ ವಶಕ್ಕೆ ತಗೋತಾರೆ.
ಅವ್ರ ವಶಕ್ ತಗೊಂಡ ಮೇಲೆ ಮೆಡ್ರಾಸ್ ಅಲ್ಲಿ ಅವರು ಸೆಂಟ್ ಜಾರ್ಜ್ ಫೋರ್ಟ್ ಅನ್ನೋ ಒಂದು ಕೋಟೆನ್ ಕಟ್ಕೊಂಡು ಅಲ್ಲಿಂದ ಅವ್ರ ಬಿಸ್ನೆಸ್ ಆಕ್ಟಿವಿಟೀಸ್ ಎಲ್ಲ ಟ್ರೇಡ್ ಆಕ್ಟಿವಿಟೀಸ್ ನೆಲ್ಲ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದೇ ತರ ಸ್ಲೋ ಆಗಿ ಬ್ರಿಟಿಷ್ ಅವರು ಒಂದ್ ಜಾಗನೇ ಅವ್ರ ವಶಕ್ ತಗೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಫಸ್ಟ್ ಅವರು ಸೂರತ್ಗೆ ಬಂದು ಮುಗಲ್ ಎಂಪೈರ್ಗೆ ಬಂದು ಅಲ್ಲಿ ಸೂರತ್ಗೆ ಬಂದ್ರು. ಅಲ್ಲಿ ಸೆಟಲ್ ಆದ್ಮೇಲೆ ಅವರು ಮೆಡ್ರಾಸ್ನ ಅವ್ರ ವಶಕ್ ತಗೊಂಡ್ರು. ಅದೇ ತರ ಇಂಗ್ಲಿಷ್ ಅವರು 1690 ಕಲ್ಕಟ್ಟಾನ ಕ್ಯಾಪ್ಚರ್ ಮಾಡ್ಕೊಂಡು ಅಲ್ಲಿ ಫೋರ್ಟ್ ವಿಲಿಯಮ್ಸ್ ಅನ್ನೋ ಒಂದು ಕೋಟೆನ ಹೂಗ್ಲಿ ರಿವರ್ ಮೇಲೆ ಕಟ್ಕೋತಾರೆ. ಸೊ ಸ್ಲೋಲಿ ಲೈಕ್ ಆಸ್ ದ ಇಯರ್ ಪಾಸಸ್ ಒಂದೊಂದು ಜಾಗನ ಪ್ರಾವಿನ್ಸಸ್ ಅಂತ ಕರಿತಿದ್ರು ಆ ಕಾಲದಲ್ಲಿ. ನಾವು ಇವಾಗ ಏನು ಸ್ಟೇಟ್ಸ್ ಅಂತ ಕರಿತೀವೋ ಆ ಕಾಲದಲ್ಲಿ ಪ್ರಾವಿನ್ಸಸ್ ಅಂತ ಕರಿತಿದ್ರು. ಸೊ ಒಂದೊಂದೇ ಪ್ರಾವಿನ್ಸ್ ನ ಈ ಇಂಗ್ಲಿಷ್ ಅವರು ಅವ್ರ ವಶಕ್ಕೆ ತಗೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮದ್ರಾಸ್ ಆಯ್ತು, ಕಲ್ಕಟ್ಟಾ ಆಯ್ತು. ಅದೇ ತರ ಬೈ ದ ಎಂಡ್ ಆಫ್ 17th century ಬಾಂಬೆ, ಮೆಡ್ರಾಸ್, ಕಲ್ಕತ್ತಾ ಈ ಎಲ್ಲಾದ್ರೂ ಇಂಗ್ಲಿಷ್ ಅವರು ಅವ್ರ ವಶಕ್ಕೆ ತಗೊಂಡು ಅಲ್ಲಿಂದ ಅವ್ರ ಬಿಸ್ನೆಸ್ ನ ಟ್ರೇಡ್ ಆಕ್ಟಿವಿಟೀಸ್ ನ ನಡ್ಸಕ್ ಸ್ಟಾರ್ಟ್ ಮಾಡಿದ್ರು. ಅದೇ ತರ ಅವರು ಕಲ್ಕತ್ತಾನ ಅವರು ಕ್ಯಾಪಿಟಲ್ ಸಿಟಿ ಮಾಡ್ಕೊಂಡ್ರು. ಕ್ಯಾಪಿಟಲ್ ಸಿಟಿ ಅಂದ್ರೆ ಅದು ಮೇಜರ್ ಸಿಟಿ ಆಯ್ತು ಅವರಿಗೆ ಟ್ರೇಡ್ ಮತ್ತೆ ಬಿಸ್ನೆಸ್ಗೆ. ಅಲ್ಲಿ ಅವ್ರದ್ದು ಅವ್ರದೇ ಓನ್ ಸಿವಿಲ್ ಅಂಡ್ ಕ್ರಿಮಿನಲ್ ಕೋಡ್ಸ್ ನ ಇಂಪ್ಲಿಮೆಂಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಅವ್ರದೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಕಲ್ಕತ್ತಾ ಅಲ್ಲಿ ಇಂಪ್ಲಿಮೆಂಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ನಮ್ ಇಂಡಿಯನ್ ರೂಲರ್ಸ್ ಇಲ್ಲ ಅಂದ್ರೆ ಆ ಕಾಲದಲ್ಲಿ ಇದ್ರ ರಾಜರು ಏನ್ ರೂಲ್ಸ್ ಮಾಡಿದ್ರು ಅದನ್ನ ಒನ್ ಬೈ ಒನ್ ರಿಪ್ಲೇಸ್ ಮಾಡ್ತಾ ಅವರೇ ಓನ್ ಸಿವಿಲ್ ಅಂಡ್ ಕ್ರಿಮಿನಲ್ ಕೋಡ್ಸ್ ನ ಇಂಪ್ಲಿಮೆಂಟ್ ಮಾಡಿ ಆ ಒಂದೊಂದೇ ಪ್ರಾವಿನ್ಸ್ ನ ಅವ್ರ ವಶಕ್ಕೆ ತಗೋತಿರ್ತಾರೆ. ಈ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಈ ಕಡೆ ಫ್ರೆಂಚ್ ಅವರು ಸೌತ್ ಇಂಡಿಯಾ ಅಲ್ಲಿ ಪವರ್ ತಗೋಬೇಕು ಅಂತ ಸ್ಟಾರ್ಟ್ ಮಾಡಿದ್ರು. ಇಂಗ್ಲಿಷ್ ಅವರು ಒಂದೊಂದೇ ಚಿಕ್ಕ ಚಿಕ್ಕ ಪ್ರಾವಿನ್ಸ್ ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಒಂದು ದೊಡ್ಡ ಏರಿಯಾನ ಕ್ಯಾಪ್ಚರ್ ಮಾಡ್ಕೋತಾ ಬರ್ತಿದ್ರು. ಸೊ ಇಂಗ್ಲಿಷ್ ಅವ್ರ ಮತ್ತೆ ಫ್ರೆಂಚ್ ಅವ್ರ ಮಧ್ಯೆ ಸುಪ್ರೀಮಸಿಗೋಸ್ಕರ ಅಂದ್ರೆ ನಾವೇ ಇಂಡಿಯಾ ಕಂಟ್ರೋಲ್ ತಗೊಂಡು ಬಿಸ್ನೆಸ್ ಮಾಡ್ಬೇಕು ಅಂತ ಫ್ರೆಂಚ್ ಅವರು, ಅದೇ ತರ ಇಂಗ್ಲಿಷ್ ಅವರು ಈ ಸುಪ್ರೀಮಸಿಗೋಸ್ಕರ ವಾರ್ ನಡೆಯುತ್ತೆ. ಆ ಮೂರು ವಾರ್ಸ್ ನಮಗೆ ದ 3 Carnatic Wars. ನಾವಿವಾಗ ಫಸ್ಟ್ ಕರ್ನಾಟಿಕ್ ವಾರ್ ನೋಡೋಣ. ಫಸ್ಟ್ ಕರ್ನಾಟಿಕ್ ವಾರ್ ನಮಗೆ 1746-1748 ವರ್ಗೂ ನಡೀತು. ಈ ಕರ್ನಾಟಿಕ್ ವಾರ್ ನಡೆಯಕ್ ಮೇನ್ ರೀಸನ್ ಏನು ಅಂದ್ರೆ ಅದೇ ಇಂಡಿಯಾ ಮೇಲೆ ಯಾರ್ದು ಸುಪ್ರೀಮಸಿ, ಇಂಗ್ಲಿಷ್ ಅವರ, ಫ್ರೆಂಚ್ ಅವರ ಅನ್ನೋ ಇದಕ್ಕೋಸ್ಕರನೇ ಈ ಕರ್ನಾಟಿಕ್ ವಾರ್ ನಡೆಯುತ್ತೆ. ನಮಗ್ ಗೊತ್ತಿದಂಗೆ ಈ ಡುಪ್ಲೆಕ್ಸಿ ಅನ್ನೋರು ಒಬ್ರು ಫ್ರೆಂಚ್ ಗವರ್ನರ್ ಜನರಲ್, ಅಂದ್ರೆ ಅವರು ಫ್ರೆಂಚ್ ದೇಶದ ಒಂದು ಆಡಳಿತ ತಗೊಂಡಿದ್ದರು, ನಮ್ ಇಂಡಿಯಾಕ್ ಬಂದು ಬಿಸ್ನೆಸ್ ಮಾಡ್ತಿದ್ರು. ಅವರು ಲ ಬೋರ್ಡನ್ಸ್ ಅನ್ನೋ ಒಂದು ಫ್ರೆಂಚ್ ಮಿಲಿಟರಿ ಲೀಡರ್ನ ಮದ್ರಾಸ್ ಕ್ಯಾಪ್ಚರ್ ಮಾಡೋದಕ್ಕೆ ಕರೆಸ್ತಾರೆ. ಮದ್ರಾಸ್ ನಮಗ್ ಗೊತ್ತಿರಂಗೆ ಈ ಇಂಗ್ಲಿಷ್ ಅವ್ರ ವಶದಲ್ಲಿತ್ತು. ಸೊ ಈ ಫ್ರೆಂಚ್ ಅವರು ಮದ್ರಾಸ್ ನ ಅವ್ರ ವಶಕ್ಕೆ ತಗೋಬೇಕು ಅನ್ನೋ ಒಂದು ಮೈಂಡ್ ಸ್ಟೇಟ್ ಅಲ್ಲಿ ಲ ಬೋರ್ಡನ್ಸ್ ಅನ್ನೋ ಒಂದು ಫ್ರೆಂಚ್ ಮಿಲಿಟರಿ ಲೀಡರ್ನ ಕರೆಸ್ತಾರೆ. ಈ ಬ್ರಿಟಿಷ್ ಅವರು ಸಹ ಅವ್ರಿಗೆ ವಾರ್ ಮಾಡ್ಬೇಕಲ್ವಾ, ಇವಾಗ ಫ್ರೆಂಚ್ ಅವ್ರ ಮೇಲೆ ಗೆಲ್ಬೇಕು, ಇಲ್ಲಾಂದ್ರೆ ಮದ್ರಾಸ್ ಫ್ರೆಂಚ್ ಅವ್ರ ವಶ ಆಗುತ್ತೆ. ಸೊ ಈ ಬ್ರಿಟಿಷ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆ ಟೈಮ್ ಅಲ್ಲಿ ಅನ್ವರುದ್ದೀನ್ ಅನ್ನೋ ಒಂದ್ ನವಾಬ್ ಹೆಲ್ಪ್ ನ ತಗೋತಾರೆ. ಅನ್ವರುದ್ದೀನ್ ಅನ್ನೋನು ಒಬ್ಬ ರಾಜ, ಸೊ ಅವನ್ ಹೆಲ್ಪ್ ಬ್ರಿಟಿಷ್ ಅವ್ರು ತಗೋತಾರೆ. ಇವಾಗ ಅನ್ವರುದ್ದೀನ್ ಆರ್ಮಿ ಮತ್ತೆ ಲ ಬೋರ್ಡನ್ಸ್ ಅವ್ರ ಆರ್ಮಿ ವಾರ್ ಮಾಡ್ತಾರೆ, ಬಟ್ ಅದ್ರಲ್ಲಿ ಅನ್ವರುದ್ದೀನ್ ಸೋತೋಗ್ತಾನೆ. ಸೊ ಬೇಸಿಕಲಿ ಇಂಗ್ಲಿಷ್ ಅವರು ಸೋತೋಗ್ತಾರೆ, ಫ್ರೆಂಚ್ ಅವರು ಗೆಲ್ತಾರೆ. ಆದ್ರೆ ಏನಾಗುತ್ತೆ ಅಂದ್ರೆ ಈ ಲ ಬೋರ್ಡನ್ಸ್ ಅನ್ನೋರು ಇಂಗ್ಲಿಷ್ ಅವ್ರ ಹತ್ರ ದುಡ್ಡಿಸ್ಕೊಂಡು ಗೆದ್ದಿನ ಮದ್ರಾಸ್ ಪ್ರಾವಿನ್ಸ್ ನ ವಾಪಸ್ ಇಂಗ್ಲಿಷ್ ಅವ್ರಿಗೆ ಬಿಟ್ಕೊಟ್ಬಿಡ್ತಾರೆ. ಇದರಿಂದ ಈ ಡುಪ್ಲೆಕ್ಸಿ ಅನ್ನೋರ್ಗೆ ಕೋಪ ಬಂದು ಮತ್ತೆ ಇಂಗ್ಲಿಷ್ ಅವ್ರ ಮೇಲೆ ವಾರ್ ವೇಜ್ ಮಾಡ್ತಾರೆ. ಬಟ್ ಈ ಸತಿ ಡುಪ್ಲೆಕ್ಸಿ ಗೆಲ್ಲಕ್ ಆಗಲ್ಲ, ಅಲ್ಲಿ ಇಂಗ್ಲಿಷ್ ಅವರೇ ಗೆಲ್ತಾರೆ. ಸೊ ಮದ್ರಾಸು ಇಂಗ್ಲಿಷ್ ಅವ್ರ ಕಂಟ್ರೋಲ್ ಅಲ್ಲೇ ಇರುತ್ತೆ. ಈ ವಾರ್ ಒಂದು ಟ್ರೀಟಿ ಮೇಲೆ ಎಂಡ್ ಆಗುತ್ತೆ. ಟ್ರೀಟಿ ಅಂದ್ರೆ ಒಂದ್ ಅಗ್ರಿಮೆಂಟ್ ತರ. ಈ ಟ್ರೀಟಿ ಯುರೋಪ್ ಅಲ್ಲಿ ಆಯ್ತು. ಯಾರ್ಯಾರ ಮಧ್ಯೆ ಈ ಅಗ್ರಿಮೆಂಟ್ ಆಯ್ತು ಅಂದ್ರೆ ಫ್ರಾನ್ಸ್ ಅವ್ರ ಮಧ್ಯೆ ಮತ್ತೆ ಇಂಗ್ಲೆಂಡ್ ಅಲ್ಲಿ, ಇಂಗ್ಲೆಂಡ್ ಅವ್ರ ಮಧ್ಯೆ ಬೇಸಿಕಲಿ ಫ್ರೆಂಚ್ ಮತ್ತೆ ಬ್ರಿಟಿಷ್ ಅವ್ರ ಮಧ್ಯೆ ಈ ವಾರ್ ಆಗುತ್ತೆ. ಈ ಟ್ರೀಟಿ ಸೈನ್ ಆಗುತ್ತೆ. ಈ ಟ್ರೀಟಿನ ಟ್ರೀಟಿ ಆಫ್ ಏಕ್ಸ್ ಲಾ ಚಾಪೆಲ್ ಅಂತ ಕರೀತಾರೆ. ಅಂದ್ರೆ ಒಂದು ಬೇಸಿಕ್ ಅಗ್ರಿಮೆಂಟ್, ಈ ಪ್ರಾವಿನ್ಸಸ್ ನಿಮ್ಗೆ, ಈ ಪ್ರಾವಿನ್ಸಸ್ ನಮ್ಗೆ, ನಾವ್ ಯಾಕೆ ವಾರ್ ಮಾಡ್ಕೋಬೇಕು ಅನ್ನೋ ಒಂದು ಟ್ರೀಟಿನ ಸೈನ್ ಮಾಡಿ ಈ ಫಸ್ಟ್ ಕರ್ನಾಟಿಕ್ ವಾರ್ ಎಂಡ್ ಆಗತ್ತೆ. ನೆಕ್ಸ್ಟ್ ನಾವಿವಾಗ ಸೆಕೆಂಡ್ ಕರ್ನಾಟಿಕ್ ವಾರ್ ನೋಡೋಣ. ಈ ಸೆಕೆಂಡ್ ಕರ್ನಾಟಿಕ್ ವಾರ್ ಯಾವಾಗ ನಡೀತು ಅಂದ್ರೆ 1749-1754 ವರ್ಗೂ ಸೆಕೆಂಡ್ ಕರ್ನಾಟಿಕ್ ವಾರ್ ನಡೆಯುತ್ತೆ.
ಸೆಕೆಂಡ್ ಕರ್ನಾಟಿಕ್ ವಾರ್ ನಡೆಯೋ ಟೈಮ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಈ ಫ್ರೆಂಚ್ ಅವರು ಸಲಾಬತ್ ಜುಂಗನ್ ಅವ್ರನ್ನ ನಿಜಾಮ್ ಮಾಡ್ತಾರೆ ಹೈದ್ರಾಬಾದ್, ಅಂದ್ರೆ ಸಲಾಬತ್ ಜುಂಗನ್ ಅವ್ರನ್ನ ಹೈದ್ರಾಬಾದ್ ರಾಜನ್ ಮಾಡ್ತಾರೆ. ಅದೇ ತರ ಈ ಚಂದ ಸಾಹೇಬ್ ಕೂಡ ಕರ್ನಾಟಿಕ್ ರೀಜನ್ ನ ನವಾಬ್ ಆಗ್ತಾನೆ ವಿತ್ ದ ಹೆಲ್ಪ್ ಆಫ್ ಫ್ರೆಂಚ್. ಫ್ರೆಂಚ್ ಅವ್ರ ಪವರ್ ಇಂದ ಈ ಚಂದ ಸಾಹೇಬ್ ಕೂಡ ನವಾಬ್ ಆಗ್ತಾನೆ. ಅನ್ವರುದ್ದೀನ್ ಜಾಗಕ್ಕೆ ಚಂದ ಸಾಹೇಬ್ ನವಾಬ್ ಆಗ್ತಾನೆ. ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ, ಈ ರಾಬರ್ಟ್ ಕ್ಲೀವ್ ಅನ್ನೋರು ಈಸ್ಟ್ ಇಂಡಿಯಾ ಕಂಪ್ನಿಯವರು, ಇವರು ಅರ್ಕಾಟ್ ಸಿಟಿ ಮೇಲೆ ದಾಳಿ ಮಾಡ್ತಾರೆ. ಅಂದ್ರೆ ಅವರು ಈ ಅರ್ಕಾಟ್ ಸಿಟಿ ಬೇಸಿಕಲಿ ಫ್ರೆಂಚ್ ಅವ್ರ ಕಂಟ್ರೋಲ್ ಅಲ್ಲಿ ಇರುತ್ತೆ. ಸೊ ಅದನ್ನ ವಶಕ್ಕೆ ತಗೋಬೇಕು ಅನ್ನೋ ಇಂಟೆನ್ಷನ್ ಅಲ್ಲಿ ರಾಬರ್ಟ್ ಕ್ಲೀವ್ ಅವರು ಅರ್ಕಾಟ್ ಸಿಟಿ ಮೇಲೆ ದಾಳಿ ಮಾಡಿ ಚಂದ ಸಾಹೇಬ್ನ ಸೋಲ್ಸಿ ಅರ್ಕಾಟ್ ಸಿಟಿನ ಇಂಗ್ಲಿಷ್ ಅವ್ರ ವಶಕ್ಕೆ ತಗೊಂಡ್ಬಿಡ್ತಾರೆ. ಅದಾದ್ಮೇಲೆ ಚಂದ ಸಾಹೇಬ್ ಯಾವಾಗ ಡಿಫೀಟ್ ಆಗ್ತಾನೋ ಮತ್ತೆ ಅವರು ಅನ್ವರುದ್ದೀನ್ ನ ಕರ್ನಾಟಕ ನವಾಬ್ ಆಗಿ ಮಾಡ್ತಾರೆ ಇಂಗ್ಲಿಷ್ ಅವರು. ಕನ್ಫ್ಯೂಸ್ ಮಾಡ್ಕೋಬೇಡಿ, ಫಸ್ಟ್ ಫ್ರೆಂಚ್ ಅವರು ಅನ್ವರುದ್ದೀನ್ ಬದಲು ಚಂದ ಸಾಹೇಬ್ನ ನವಾಬ್ ಮಾಡ್ತಾನೆ. ಇಂಗ್ಲಿಷ್ ಅವರು ಆ ಜಾಗನ ಗೆದ್ದ್ಮೇಲೆ ಮತ್ತೆ ಅನ್ವರುದ್ದೀನ್ನೇ ಆ ಪ್ರದೇಶದ ನವಾಬ್ ಇಲ್ಲಾಂದ್ರೆ ರಾಜನಾಗಿ ಮಾಡ್ತಾರೆ. ಈ ವಾರ್ ಸಹ ಒಂದು ಟ್ರೀಟಿ ಮೇಲೆ ಎಂಡ್ ಆಗುತ್ತೆ. ಬೇಸಿಕಲಿ ಟ್ರೀಟಿ ಅಂದ್ರೆ ಅಗ್ರಿಮೆಂಟ್, ನಾನು ನಿಮ್ಗೆ ಮೊದಲೇ ಹೇಳ್ದೆ, ಅಗ್ರಿಮೆಂಟ್ ಮೇಲೆ ಎಂಡ್ ಆಗುತ್ತೆ. ಇದನ್ನ ಟ್ರೀಟಿ ಆಫ್ ಪಾಂಡಿಚೆರಿ ಅಂತ ಕರೀತಾರೆ. ಅರ್ಕಾಟ್ ವಾಸ್ ಅ ಕ್ಯಾಪಿಟಲ್ ಸಿಟಿ ಆಫ್ ಪಾಂಡಿಚೆರಿ, ಸೊ ಅದನ್ನ ಟ್ರೀಟಿ ಆಫ್ ಪಾಂಡಿಚೆರಿ ಅಂತ ಕರೀತಾರೆ. ಈ ಟ್ರೀಟಿಯಿಂದ ಇಂಗ್ಲಿಷ್ ಅವರಿಗೆ ತುಂಬಾ ಪ್ರಾಫಿಟ್ ಆಯ್ತು, ಫ್ರೆಂಚ್ ಅವರಿಗೆ ಈ ಅಗ್ರಿಮೆಂಟ್ ಇಂದ ತುಂಬಾ ಪ್ರಾಫಿಟ್ ಆಗ್ಲಿಲ್ಲ. ಸೊ ಇಲ್ಲಿ ಬೇಸಿಕಲಿ ಇಂಗ್ಲಿಷ್ ಅವರು ಫ್ರೆಂಚ್ ಅವ್ರನ್ನೂ ಸಹ ಸಪ್ರೆಸ್ ಮಾಡಿ ಇಂಡಿಯಾ ಅಲ್ಲಿ ಈ ಸೌತ್ ಇಂಡಿಯಾ ಪ್ಲೇಸಸ್ ಅಲ್ಲಿ ಅವ್ರ ಕಂಟ್ರೋಲ್ ತಗೊಳಕ್ಕೆ ಸ್ಟಾರ್ಟ್ ಮಾಡ್ತಾ ಬಂದ್ರು. ನೆಕ್ಸ್ಟ್ ನಾವು ಥರ್ಡ್ ಕರ್ನಾಟಿಕ್ ವಾರ್ ಬಗ್ಗೆ ನೋಡೋಣ. ಥರ್ಡ್ ಕರ್ನಾಟಿಕ್ ವಾರ್ ನಮಗೆ 1756 ಇಂದ 1763 ವರೆಗೂ ನಡೀತು. ಈ ವಾರ್ ನಡೆಯೋ ಟೈಮಲ್ಲಿ ಕೌಂಟ್ ಡಿ ಲ್ಯಾಲಿ ಅನ್ನೋಬ್ರು ಫ್ರೆಂಚ್ ಅವರು ವಾಂಡಿ ವಾಶ್ ಅನ್ನೋ ಒಂದು ಜಾಗನ ಕ್ಯಾಪ್ಚರ್ ಮಾಡಕ್ಕೆ 1760 ಅಲ್ಲಿ ಅಟೆಂಪ್ಟ್ ಮಾಡ್ತಾರೆ. ಈ ವಾಂಡಿ ವಾಶ್ ಅನ್ನೋ ಜಾಗ ಇಂಗ್ಲಿಷ್ ಅವ್ರ ಕಂಟ್ರೋಲ್ ಅಲ್ಲಿ ಇರುತ್ತೆ. ಈ ಲ್ಯಾಲಿ ಅವರು ವಾಂಡಿ ವಾಶ್ ಜಾಗನ್ ಅಟೆಂಪ್ಟ್ ಮಾಡಕ್ಕೆ ಕ್ಯಾಪ್ಚರ್ ಮಾಡಕ್ಕೆ ಅಟೆಂಪ್ಟ್ ಮಾಡ್ತಾರೆ. ಅವಾಗ ಸರ್ ಅಯಲ್ ಕೂಟ್ ಅನ್ನೋ ಒಂದು ಇಂಗ್ಲಿಷ್ ಅವರು ಕೌಂಟ್ ಡಿ ಲ್ಯಾಲಿ ಅವ್ರನ್ನ ಡಿಫೀಟ್ ಮಾಡ್ತಾರೆ. ಸೊ ಇಲ್ಲೂ ಬೇಸಿಕಲಿ ಇಂಗ್ಲಿಷ್ ಅವರು ಫ್ರೆಂಚ್ ಅವ್ರನ್ನ ಡಿಫೀಟ್ ಮಾಡ್ತಾರೆ. ಡಿಫೀಟ್ ಮಾಡಿದಾಗ ಈ ಲ್ಯಾಲಿ ಅನ್ನೋರು 1761 ಅಲ್ಲಿ ಸರೆಂಡರ್ ಆಗ್ತಾರೆ. ಪಾಂಡಿಚೆರಿನ ಫ್ರೆಂಚ್ ವಶದಿಂದ ಇಂಗ್ಲಿಷ್ ಅವ್ರ ವಶಕ್ಕೆ ಬಿಟ್ಕೊಡ್ತಾರೆ. ಅವಾಗ ಫ್ರೆಂಚ್ ಅವರು ಎಲ್ಲಾ ಬೇಸಸ್, ಅವ್ರು ಎಲ್ಲೆಲ್ಲಿ ಜಾಗ ಇಟ್ಕೊಂಡು ಇಂಡಿಯಾಲಿ ಅವ್ರ ಬಿಸ್ನೆಸ್ ಇಲ್ಲಾಂದ್ರೆ ಟ್ರೇಡ್ ನಡೆಸಿದ್ರು, ಆ ಎಲ್ಲಾ ಬೇಸಸ್ನು ಸ್ಲೋ ಆಗಿ ಇಂಗ್ಲಿಷ್ ಅವರು ಕ್ಯಾಪ್ಚರ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಫ್ರೆಂಚ್ ಲಾಸ್ಟ್ ಆಲ್ ದೇರ್ ಬೇಸಸ್ ಇನ್ ಇಂಡಿಯಾ ಡ್ಯೂ ಟು ದ ಕರ್ನಾಟಿಕ್ ವಾರ್ಸ್. ಫಸ್ಟ್ ವಾರ್ ಅಲ್ಲೂ ಸೋತರು, ಸೆಕೆಂಡ್ ವಾರ್ ಅಲ್ಲೂ ಸೋತರು, ಥರ್ಡ್ ವಾರ್ ಅಲ್ಲೂ ಸಹ ಅವರು ಪಾಂಡಿಚೆರಿನ ಬಿಟ್ಕೊಡ್ತಾರೆ. ಈ ವಾರು ಸಹ ಒಂದು ಟ್ರೀಟಿ ಅಲ್ಲಿ ಎಂಡ್ ಆಗುತ್ತೆ. ಇದನ್ನ ಟ್ರೀಟಿ ಆಫ್ ಪ್ಯಾರಿಸ್ ಅಂತ ಕರೀತಾರೆ. ಇದು 1763 ಅಲ್ಲಿ ಸೈನ್ ಮಾಡಿದ್ರು. ಇದು ಸಹ ಒಂದು ಅಗ್ರಿಮೆಂಟ್, ಇದನ್ನ ಟ್ರೀಟಿ ಆಫ್ ಪ್ಯಾರಿಸ್ ಅಂತ ಕರೀತಾರೆ. ಇದ್ರ ಈ ಟ್ರೀಟಿ ಸೈನ್ ಆದ್ಮೇಲೆ ಪಾಂಡಿಚೆರಿನ ಮತ್ತೆ ಇಂಗ್ಲಿಷ್ ಅವರು ಫ್ರೆಂಚ್ ಅವ್ರಿಗೆ ಬಿಟ್ಕೊಡ್ತಾರೆ. ಸೊ ಬೇಸಿಕಲಿ ಫ್ರೆಂಚ್ ಅವ್ರಿಗೆ ಒಂದು ಚಿಕ್ಕ ಬೇಸ್ ಇತ್ತು ಇಂಡಿಯಾ ಅಲ್ಲಿ ಟು ರನ್ ದೇರ್ ಬಿಸ್ನೆಸ್, ದಟ್ ವಾಸ್ ಇನ್ ಪಾಂಡಿಚೆರಿ. ಸೊ ಇಂಗ್ಲಿಷ್ ಅವರು ಅವ್ರಿಗಿದ್ದ ಎಲ್ಲಾ ರೈವಲ್ ಇಲ್ಲಾಂದ್ರೆ ಅವ್ರಿಗೆ ಯಾರ್ಯಾರು ಕಾಂಪಿಟೇಷನ್ ಅಂತಿದ್ರು, ಡಚ್ ಅವರಾಗ್ಲಿ, ಪೋರ್ಚುಗೀಸ್ ಅವರಾಗ್ಲಿ, ಫ್ರೆಂಚ್ ಅವರಾಗ್ಲಿ, ಒಬ್ಬೊಬ್ಬರನ್ನ ಎಲ್ಲಾರನ್ನು ಡಿಫೀಟ್ ಮಾಡಿ ಮೋಸ್ಟ್ ಪಾರ್ಟ್ಸ್ ಆಫ್ ದ ಇಂಡಿಯಾನ ಅವ್ರ ಕಂಟ್ರೋಲ್ ತಗೊಂಡು ಬಿಸ್ನೆಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಮ್ಗೆ ಈ ತ್ರೀ ಕರ್ನಾಟಿಕ್ ವಾರ್ಸ್ ಅಲ್ಲಿ ಇಂಪಾರ್ಟೆಂಟ್ ಆಗಿ ನಾವು ಡೇಟ್ಸ್ ನ ಗ್ಯಾಪ್ ಇಟ್ಕೋಬೇಕು. ಫಸ್ಟ್ ಕರ್ನಾಟಿಕ್ ವಾರ್ 1746 ಇಂದ 1748 ವರೆಗೂ ನಡೆಯುತ್ತೆ. ಈ ಫಸ್ಟ್ ಕರ್ನಾಟಿಕ್ ವಾರ್ ಅಲ್ಲಿ ನಮ್ಗೆ ಟ್ರೀಟಿ ಸೈನ್ ಆಗುತ್ತೆ. ಆ ಟ್ರೀಟಿ ಹೆಸರೇನು ಅಂದ್ರೆ ಇಕ್ಸ್ಲಾ ಚಾಪೆಲ್ ಅನ್ನೋ ಒಂದು ಟ್ರೀಟಿ ಸೈನ್ ಮಾಡಿ ಫಸ್ಟ್ ಕರ್ನಾಟಿಕ್ ವಾರ್ ಎಂಡ್ ಆಗುತ್ತೆ. ಸೆಕೆಂಡ್ ಕರ್ನಾಟಿಕ್ ವಾರ್ ನಮಗೆ 1749 ಇಂದ 1754 ವರೆಗೂ ನಡೆಯುತ್ತೆ. ಈ ಸೆಕೆಂಡ್ ವಾರ್ ಟ್ರೀಟಿ ಆಫ್ ಪಾಂಡಿಚೆರಿ ಅನ್ನೋ ಒಂದು ಅಗ್ರಿಮೆಂಟ್ ಇಂದ ಎಂಡ್ ಆಗುತ್ತೆ. ಥರ್ಡ್ ಕರ್ನಾಟಿಕ್ ವಾರ್ ನಮಗೆ 1756 ಇಂದ 1763 ವರೆಗೂ ನಡೆಯುತ್ತೆ. ಈ ವಾರ್ ನಮಗೆ ಟ್ರೀಟಿ ಆಫ್ ಪ್ಯಾರಿಸ್ ಅನ್ನೋ ಒಂದು ಅಗ್ರಿಮೆಂಟ್ ಮೇಲೆ ಎಂಡ್ ಆಗುತ್ತೆ. ಈ ಡೇಟ್ಸ್ ಮತ್ತೆ ಅವ್ರು ಸೈನ್ ಮಾಡಿದ ಟ್ರೀಟೀಸ್ನ ನಾವು ಗ್ಯಾಪ್ ನಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ನೋಡೋಣ. ಏನಾಗುತ್ತೆ ಅಂದ್ರೆ, ಈ ಬ್ರಿಟಿಷ್ ಅವರು ಈ ತ್ರೀ ಕರ್ನಾಟಿಕ್ ವಾರ್ ಮಾಡಿ ಯಾವಾಗ ಫ್ರೆಂಚ್ ಅವ್ರನ್ನ ಸೋಲ್ಸಿದ್ರು
ಮೋಸ್ಟ್ ಆಫ್ ದ ಪಾರ್ಟ್ಸ್ ಆಫ್ ಇಂಡಿಯಾ ಇವ್ರ ಕಂಟ್ರೋಲ್ ಅಲ್ಲಿ ಇತ್ತು. ಸೌತ್ ಇಂಡಿಯಾ ಅಲ್ಲಿ ಅಂದ್ರೆ ಇವಾಗ ಈ ಬಾಂಬೆ, ಕಲ್ಕತ್ತಾ, ಮೆಡ್ರಾಸ್, ಅದೇ ತರ ಪಾಂಡಿಚೇರಿ ಇದೆಲ್ಲಾನು ಬ್ರಿಟಿಷ್ ಅವ್ರ ಕಂಟ್ರೋಲ್ ಬರ್ತಿತ್ತು. ಈ ತರ ಅವರು ಸ್ಲೋ ಆಗಿ ಸೌತ್ ಇಂಡಿಯಾ ಎಲ್ಲ ಕವರ್ ಮಾಡಿದ್ಮೇಲೆ ಅವ್ರ ನೆಕ್ಸ್ಟ್ ಬೆಂಗಾಲ್ ಪ್ರಾವಿನ್ಸ್ ನ ಅವ್ರ ವಶಕ್ಕೆ ತಗೋಬೇಕು ಅಂತ ಟ್ರೈ ಮಾಡ್ತಾರೆ. ಆ ಕಾಲದಲ್ಲಿ ಬೆಂಗಾಲ್ ಸ್ಟೇಟ್ ತುಂಬಾ ರಿಚ್ ಆಗಿತ್ತು, ಅಲ್ಲಿ ಚೆನ್ನಾಗಿ ಬಿಸ್ನೆಸ್ ನಡೀತಿತ್ತು, ಅಗ್ರಿಕಲ್ಚರ್ ಎಲ್ಲ ಚೆನ್ನಾಗಿತ್ತು. ಸೊ ರಾ ಮೆಟೀರಿಯಲ್ಸ್ ಈಸಿಯಾಗಿ ಸಿಕ್ತಿತ್ತು ಬೆಂಗಾಲ್ ಪ್ರಾವಿನ್ಸ್ ಅಲ್ಲಿ. ಬೆಂಗಾಲ್ ಪ್ರಾವಿನ್ಸ್ ನ ಮುಗಲ್ ರೂಲರ್ಸ್ ರೂಲ್ ಮಾಡ್ತಿದ್ರು. ಆ ಮುಗಲ್ ರೂಲರ್ಸ್ ದಸ್ತಕ್ಸ್ ಅಂತ ಒಂದನ್ನ ಇಶ್ಯೂ ಮಾಡ್ತಿದ್ರು. ದಸ್ತಕ್ಸ್ ಅಂದ್ರೆ ಬೇಸಿಕಲಿ ಲೈಸೆನ್ಸ್ ಅಂತ ಅರ್ಥ. ಮುಗಲ್ ರೂಲರ್ಸ್ ದಸ್ತಕ್ಸ್ ನ ಇಶ್ಯೂ ಮಾಡ್ತಿದ್ರು. ಯಾರಿಗೆ ಇಶ್ಯೂ ಮಾಡ್ತಿದ್ರು ಅಂದ್ರೆ ಬೆಂಗಾಲ್ ಪ್ರಾವಿನ್ಸ್ ಅಲ್ಲಿ ಯಾರೇ ಒಬ್ರು ಬಿಸ್ನೆಸ್ ನಡೆಸ್ಬೇಕು ಇಲ್ಲಾದ್ರೆ ಟ್ರೇಡ್ ನಡೆಸ್ಬೇಕು ಅನ್ನೋರ್ಗೆಲ್ಲ ಈ ಮುಗಲ್ ರೂಲರ್ ದಸ್ತಕ್ಸ್ ನ ಇಶ್ಯೂ ಮಾಡ್ತಿದ್ರು. ಆ ಟೈಮಲ್ಲಿ ರೂಲ್ ಮಾಡ್ತಿದ್ದ ರೂಲರ್ ಹೆಸರು ಫರೂಕ್ ಸರ್ ಅನ್ನೋ ಒಂದು ರೂಲರ್ ರೂಲ್ ಮಾಡ್ತಿದ್ರು. ಈ ದಸ್ತಕ್ಸ್ ಸ್ವಲ್ಪ ಕಂಪ್ನೀಸ್ ಮಾತ್ರ ಕೊಟ್ಟಿದ್ರು. ಅಂದ್ರೆ ಇವಾಗ ಈಸ್ಟ್ ಇಂಡಿಯಾ ಕಂಪ್ನಿ, ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪ್ನಿ ಅಂತ ಈ ಏನೇನು ಯುರೋಪಿಯನ್ ಕಂಟ್ರೀಸ್ ಅವರೆಲ್ಲ ಬಂದು ಬಿಸ್ನೆಸ್ ಮಾಡಕ್ಕೆ ಎಸ್ಟಾಬ್ಲಿಷ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು, ಆತರ ಸ್ವಲ್ಪ ಕಂಪ್ನೀಸ್ ಮಾತ್ರ ಈ ಲೈಸೆನ್ಸ್ ಇಂದ ಅಂದ್ರೆ ಪರ್ಮಿಷನ್ ನ ಗ್ರ್ಯಾಂಟ್ ಮಾಡಿದ್ರು ಮುಗಲ್ ರೂಲರು ಬೆಂಗಾಲ್ ಪ್ರಾವಿನ್ಸ್ ಅಲ್ಲಿ. ಈ ಲೈಸೆನ್ಸ್ ನ ತುಂಬಾ ಮಿಸ್ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಂಗ್ಲಿಷ್ ಅವರು. ಹೇಗ್ ಮಿಸ್ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಒಂದು ಕಂಪ್ನಿ ಮಾತ್ರ ಸೀಮಿತ ಆಗಿತ್ತು. ಅಂದ್ರೆ ಆಸ್ ಅ ಕಂಪ್ನಿ ನೀವು ಬಿಸ್ನೆಸ್ ಮಾಡುವಾಗ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡ್ಬೇಕಾಯ್ತು. ಅದೇ ನಾನು ಇಂಡಿವಿಜುವಲ್ ಆಗಿ ಬಿಸ್ನೆಸ್ ಮಾಡ್ಬೇಕಾದ್ರೆ ಯಾವ ರೂಲ್ಸ್ ಇರ್ಲಿಲ್ಲ, ಲೈಸೆನ್ಸ್ ಇರ್ಲಿಲ್ಲ. ಸೊ ಈ ಬ್ರಿಟಿಷ್ ಅವರು ಈ ಇಂಡಿವಿಜುವಲ್ ಆಫೀಸರ್ಸ್ ಈ ದಸ್ತಕ್ಸ್ ನ ಮಿಸ್ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿ ಬೆಂಗಾಲ್ ಗೌರ್ಮೆಂಟ್ ಗೆ ತುಂಬಾ ಲಾಸ್ ಮಾಡ್ತಾರೆ. ಬೆಂಗಾಲ್ ಗೌರ್ಮೆಂಟ್ ಗೆ ಈ ಲೈಸೆನ್ಸ್ ಇಂದ ದುಡ್ಡು ಬರ್ತಿತ್ತು. ಸೊ ಏನೇ ಒಂದ್ ಬಿಸ್ನೆಸ್ ಇಲ್ಲಾಂದ್ರೆ ಟ್ರೇಡ್ ನಡೆದ್ರು ಟ್ಯಾಕ್ಸ್ ಕಟ್ತಿದ್ರು. ಸೊ ಯಾವಾಗ ಈ ಬ್ರಿಟಿಷ್ ಅವರು ಈ ಲೈಸೆನ್ಸ್ ನೆಲ್ಲ ಮಿಸ್ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೋ ಬೆಂಗಾಲ್ ಗವರ್ಮೆಂಟ್ ಗೆ ದುಡ್ಡು ಬರಲ್ಲ, ಅಂದ್ರೆ ದುಡ್ಡು ಇನ್ ದ ಫಾರ್ಮ್ ಆಫ್ ಟ್ಯಾಕ್ಸಸ್ ಸಹ ಸಿಗಲ್ಲ, ಆಮೇಲೆ ಮಾಡೋ ಬಿಸ್ನೆಸ್ಗೂ ಸಹ ಏನು ಪ್ರಾಫಿಟ್ ಆಗ್ಲಿಲ್ಲ ಬೆಂಗಾಲ್ ಗವರ್ಮೆಂಟ್ ಗೆ, ಇದರಿಂದ ತುಂಬಾ ಲಾಸ್ ಆಯ್ತು. ಸೊ ಇದನ್ನ ಈ ನವಾಬ್ಸ್ ಅಂದ್ರೆ ಆ ಟೈಮಲ್ಲಿ ಇದ್ದಿದ್ದ ರೂಲರ್ ರಾಜ್ಗಳು ಏನ್ ಅವ್ರನ್ನ ನವಾಬ್ಸ್ ಅಂತ ಕರಿತಿದ್ದು, ಅವರೆಲ್ಲ ಈ ಕಂಪ್ನಿ ಈಸ್ಟ್ ಇಂಡಿಯಾ ಕಂಪ್ನಿ ಮೇಲೆ ಅಪೋಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕೆ ಅಂದ್ರೆ ನಮ್ಗೆ ಇದ್ರಿಂದ ನೀವು ಮಾಡ್ತಿರೋ ಬಿಸ್ನೆಸ್ ಇಂದ ನಮಗ್ ಲಾಸ್ ಆಗ್ತಿದೆ ಅಂತ ಒಂದ್ ಇದ್ರಲ್ಲಿ ಅಪೋಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈಸ್ಟ್ ಇಂಡಿಯಾ ಕಂಪ್ನಿ ಅವ್ರನ್ನ. ಇವಾಗ ನಮ್ ಇಂಡಿಯನ್ಸ್ ಮಧ್ಯೆ ಮತ್ತೆ ಬ್ರಿಟಿಷ್ ಅವ್ರ ಮಧ್ಯೆ ಎರಡು ವಾರ್ ನಡೆಯುತ್ತೆ. ಅದೇ ನಮಗೆ ಬ್ಯಾಟಲ್ ಆಫ್ ಪ್ಲಾಸಿ ಅಂಡ್ ಬ್ಯಾಟಲ್ ಆಫ್ ಬಕ್ಸರ್. ಸೊ ಫಸ್ಟ್ ನಾವಿಲ್ಲಿ ಬ್ಯಾಟಲ್ ಆಫ್ ಪ್ಲಾಸಿ ನೋಡೋಣ. ಬ್ಯಾಟಲ್ ಆಫ್ ಪ್ಲಾಸಿ ಯಾವಾಗ ನಡೀತು ಅಂದ್ರೆ 1757 ಅಲ್ಲಿ ನಡೀತು. ಸೊ ಬ್ಯಾಟಲ್ ಆಫ್ ಪ್ಲಾಸಿ ನಮಗೆ 1757 ಅಲ್ಲಿ ನಡೆಯುತ್ತೆ. ಅಲಿ ವರ್ದಿ ಖಾನ್ ಅಂತ ಒಬ್ರು ನವಾಬ್ ಇರ್ತಾರೆ ಬೆಂಗಾಲ್ ಅಲ್ಲಿ, ಅವ್ರು ಸತ್ ಮೇಲೆ ನವಾಬ್ ಸಿರಾಜ್ ಉಲ್ ದವಾಲ್ ಅನ್ನೋರು ಥ್ರೋನ್ಗ್ ಬರ್ತಾರೆ. ಸೊ ಬೇಸಿಕಲಿ ಈ ಬ್ಯಾಟಲ್ ಆಫ್ ಪ್ಲಾಸಿ ನಮ್ಗೆ ಈ ಯಂಗ್ ನವಾಬ್ ಸಿರಾಜ್ ಉಲ್ ದವಾಲ್ ಮತ್ತೆ ಬ್ರಿಟಿಷ್ ಅವ್ರ ಮಧ್ಯ 1757 ಅಲ್ಲಿ ನಡೆಯುತ್ತೆ. ಈ ವಾರ್ ನಡೆಯಕ್ಕೆ ಮೇನ್ ರೀಸನ್ಸ್ ಏನೇನು ಅಂದ್ರೆ ಮಿಸ್ಯೂಸ್ ಆಫ್ ದಸ್ತಕ್ಸ್. ನಮ್ಗೆ ಗೊತ್ತಿರಂಗೆ ದಸ್ತಕ್ಸ್ ಅಂದ್ರೆ ಲೈಸೆನ್ಸ್. ಈ ಲೈಸೆನ್ಸ್ ನ ಈ ಈಸ್ಟ್ ಇಂಡಿಯಾ ಕಂಪ್ನಿ ಇಲ್ಲ ಅಂದ್ರೆ ಬ್ರಿಟಿಷ್ ಅವರು ಮಿಸ್ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ಬೆಂಗಾಲ್ ಪ್ರಾವಿನ್ಸ್ ಗೆ ಲಾಸ್ ಆಗುತ್ತೆ. ಸೊ ಇದು ಒನ್ ಆಫ್ ದ ಮೇನ್ ರೀಸನ್ಸ್ ಬ್ಯಾಟಲ್ ಆಫ್ ಪ್ಲಾಸಿ ನಡೆಯಕ್ಕೆ. ನೆಕ್ಸ್ಟ್ ಮೆಂಡಿಂಗ್ ಆಫ್ ದ ಫೋರ್ಟ್ ವಿತೌಟ್ ಪರ್ಮಿಷನ್. ಈ ಬ್ರಿಟಿಷ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಬೆಂಗಾಲ್ ಪ್ರಾವಿನ್ಸ್ ಅಲ್ಲಿ ಇದ್ದ ಫೋರ್ಟ್ ಆಫ್ ಕಲ್ಕತ್ತಾನ ಅವ್ರ ಇಷ್ಟ ಬಂದಂಗೆ ಚೇಂಜ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಅಂದ್ರೆ ಅವ್ರು ಹೋಗಿ ಕೆನಾನ್ಸ್ ಎಲ್ಲ ಇಡ್ತಾರೆ. ಇದರಿಂದ ಈ ಸಿರಾಜ್ ಉಲ್ ದವಾ ಅನ್ನೋ ನವಾಬ್ಗೆ ಕೋಪ ಬಂದು, ಹೇಗೆ ಬ್ರಿಟಿಷ್ ಅವರು ನನ್ ಪರ್ಮಿಷನ್ ಇಲ್ದಿರೋ ಫೋರ್ಟ್ ನ ಇಲ್ಲಾಂದ್ರೆ ಕೋಟೆನ ಆಲ್ಟ್ರೇಷನ್ ಮಾಡ್ತಾರೆ ಅನ್ನೋದು ಸಹ ಒಂದು ಮೇನ್ ರೀಸನ್ ಆಗುತ್ತೆ ಬ್ಯಾಟಲ್ ಆಫ್ ಪ್ಲಾಸಿಗೆ. ಆಮೇಲೆ ಥರ್ಡ್ ರೀಸನ್ ಬಂದು ಬ್ಲಾಕ್ ರೂಮ್ ಟ್ರಾಜಡಿ. ಬ್ಲಾಕ್ ರೂಮ್ ಟ್ರಾಜಡಿ ಅಂದ್ರೆ ಏನು, ಈ ಸಿರಾಜ್ ಉಲ್ ದವಾ ಅನ್ನೋ ರಾಜ ಏನ್ ಇರ್ತಾನೆ ಅಂದ್ರೆ ಅವನು ಬ್ರಿಟಿಷ್ ಅವ್ರನ್ನ 146 ಆ ಬ್ರಿಟಿಷ್ ಅವ್ರನ್ನ 146 ಬ್ರಿಟಿಷ್ ಮೆನ್ ನ ಒಂದು ಚಿಕ್ಕ ರೂಮ್ ಅಲ್ಲಿ ಕೂಡಾಕ್ ಬಿಡ್ತಾನೆ. ಆ ಚಿಕ್ಕ ರೂಮ್ ಅಲ್ಲಿ ಕೂಡಾಕ್ದಾಗ ಅವರು ಸಫೋಕೇಟ್ ಆಗಿ 123 ಜನ 123 ಮೆಂಬರ್ಸ್ ಸತ್ತೋಗ್ತಾರೆ.
ಇದನ್ನ ಬ್ಲಾಕ್ ರೂಮ್ ಟ್ರಾಜಿಡಿ ಅಂತಾರೆ. ಇದರಿಂದ ಬ್ರಿಟಿಷ್ ಅವ್ರಿಗೆ ತುಂಬಾ ಕೋಪ ಬರುತ್ತೆ. ಸೊ ದ ತ್ರೀ ಮೇನ್ ರೀಸನ್ಸ್ ಫಾರ್ ಬ್ಯಾಟಲ್ ಆಫ್ ಪ್ಲಾಸೆವರ್, ಮಿಸ್ಯೂಸ್ ಆಫ್ ದಸ್ತಕ್ಸ್, ಮೆಂಡಿಂಗ್ ಆಫ್ ಫೋರ್ಟ್ ವಿತೌಟ್ ಪರ್ಮಿಷನ್ ಅಂಡ್ ಬ್ಲಾಕ್ ರೂಮ್ ಟ್ರಾಜಿಡಿ. ಈ ವಾರ್ ದು ಔಟ್ಕಮ್ಸ್ ಏನೇನಾಗಲ್ಲ, ಈ ವಾರ್ ನಮ್ಗೆ ಗೊತ್ತಿರಂಗೆ ಈ ನವಾಬ್ ಮತ್ತೆ ಬ್ರಿಟಿಷ್ ಅವ್ರ ಮಧ್ಯೆ ನಡುತ್ತೆ. ಇದರಲ್ಲಿ ಈ ರಾಬರ್ಟ್ ಕ್ಲೀವ್ ಅನ್ನೋರು ಆರ್ಮಿನ ಲೀಡ್ ಮಾಡ್ತಾರೆ. ಆರ್ಮಿನ ಲೀಡ್ ಮಾಡಿ ವಾರ್ ನಡೆದಾಗ ರಾಬರ್ಟ್ ಕ್ಲೀವ್ ಅವರು ಗೆಲ್ತಾರೆ, ಅಂದ್ರೆ ನಮ್ ನವಾಬು ಸೋತೋಗ್ತಾರೆ, ನಮ್ ಇಂಡಿಯನ್ಸ್ ಸೋತೋಗ್ತಾರೆ. ಅವಾಗ ಈ ವಾರ್ದು ಔಟ್ಕಮ್ ಏನೇನು ಆಯ್ತು ಅಂತ, ಈ ವಾರ್ ಬ್ರಾಟ್ ಅಬೌಟ್ ಇಮ್ಮಾರ್ಟಾಲಿಟಿ ಅಂಡ್ ಲ್ಯಾಕ್ ಆಫ್ ಯೂನಿಟಿ ಅಮಂಗ್ ಇಂಡಿಯನ್ಸ್. ಅಂದ್ರೆ ನಮ್ ಇಂಡಿಯನ್ಸ್ ಅಲ್ಲಿ ಯೂನಿಟಿ ಇರ್ಲಿಲ್ಲ ಅನ್ನೋದನ್ನ ಈ ವಾರ್ ತೋರಿಸ್ಕೊಟ್ಟು. ಸ್ವಲ್ಪ ಜನ ಬ್ರಿಟಿಷ್ ಸಪೋರ್ಟ್ ಮಾಡಿದ್ರೆ ಇಂಡಿಯನ್ಸ್, ಇನ್ ಸ್ವಲ್ಪ ಜನ ಮಾತ್ರ ನವಾಬ್ಗೆ ಸಪೋರ್ಟ್ ಮಾಡ್ತಾರೆ. ಅದಾದ್ಮೇಲೆ ಮಿರ್ ಜಫರ್, ಯಾವಾಗ ಈ ಸಿರಾಜುಲ್ ದವಾನ್ ಅವರು ಸೋತೋಗ್ತಾನೋ, ಮಿರ್ ಜಫರ್ ಅನ್ನೋನು ನವಾಬ್ ಆಫ್ ಬೆಂಗಾಲ್ ಮಾಡ್ತಾರೆ ಇಂಗ್ಲಿಷ್ ಅವರು. ಮಿರ್ ಜಫರ್ ಬಿಕಮ್ಸ್ ದ ನ್ಯೂ ನವಾಬ್ ಆಫ್ ಬೆಂಗಾಲ್ ಪ್ರಾವಿನ್ಸ್. ಕಂಪ್ನಿ ಅವರು ಬೆಂಗಾಲ್ ಅಲ್ಲಿ ನಡೀತಿದ್ದ ಟ್ರೇಡ್ ನೆಲ್ಲ ಅವ್ರ ಕಂಟ್ರೋಲ್ಗೆ ತಗೋತಾರೆ. ಅಂದ್ರೆ ಇಂಗ್ಲಿಷ್ ಅವರು ಬೆಂಗಾಲ್ ಪ್ರಾವಿನ್ಸ್ ಅಲ್ಲಿ ನಡೀತಿದ್ದ ಟ್ರೇಡ್ ನೆಲ್ಲ ಕಂಟ್ರೋಲ್ ತಗೋತಾರೆ. ಮಿರ್ ಜಫರ್ ಅವರು 17 crore 70 lakhs ನ ಕಂಪ್ನಿ ಅವ್ರಿಗೆ ಫೈನ್ ಆಗಿ ಕಟ್ತಾರೆ. ಯಾಕೆ ಅಂದ್ರೆ ಈ ಸಿರಾಜುಲ್ ದವಾನ್ ಅವರು ವಾರ್ ಮಾಡಿದ್ರು ಅನ್ನೋ ಒಂದ್ ರೀಸನ್ಗೆ 17 crore 70 lakhs ನ ಕಂಪ್ನಿ ಅವ್ರಿಗೆ ಫೈನ್ ಆಗಿ ಕಟ್ತಾರೆ. ಇದ್ರ ಜೊತೆ ಮತ್ತೆ ಕಂಪ್ನಿ ಅವರು ಮಿರ್ ಜಫರ್ ಬದಲು ಮಿರ್ ಕ್ವಜೀಮ್ ಅನ್ನೋರ್ನ ಹೊಸ ನವಾಬ್ ಆಗಿ ಬೆಂಗಾಲ್ ಪ್ರಾವಿನ್ಸ್ಗೆ ಅಪಾಯಿಂಟ್ ಮಾಡ್ತಾರೆ. ಸೊ ಇಲ್ಲಿ ಬ್ಯಾಟಲ್ ಆಫ್ ಪ್ಲಾಸಿ ಆಗೋಷ್ಟೊತ್ತಿಗೆ ನಮ್ಗೆ 3 ನವಾಬ್ ಚೇಂಜ್ ಆಗ್ತಾರೆ. ನವಾಬ್ ಸಿರಾಜುಲ್ ದವಾನ್ ಆದ್ಮೇಲೆ ಮಿರ್ ಜಫರ್ ಅನ್ನೋರು ಬರ್ತಾರೆ. ಅದಾದ್ಮೇಲೆ ಮಿರ್ ಕ್ವಜೀಮ್ ಅನ್ನೋರು ಬೆಂಗಾಲ್ ಪ್ರಾವಿನ್ಸ್ಗೆ ನವಾಬ್ ಆಗಿ ಅಪಾಯಿಂಟ್ ಆಗ್ತಾರೆ. ನೆಕ್ಸ್ಟ್ ನಾವು ಬ್ಯಾಟಲ್ ಆಫ್ ಬಕ್ಸರ್ ಬಗ್ಗೆ ನೋಡೋಣ. ಬ್ಯಾಟಲ್ ಆಫ್ ಬಕ್ಸರ್ ನಮ್ಗೆ 1764 ಅಲ್ಲಿ ನಡೀತು. ಯಾರ್ಯಾರ ಮಧ್ಯೆ ನಡೀತು ಅಂದ್ರೆ ನಮ್ ಇಂಡಿಯನ್ಸ್ ಮತ್ತೆ ಬ್ರಿಟಿಷ್ ಅವ್ರ ಮಧ್ಯೆ ನಡೀತು. ಸೊ ನಮಗ್ ಗೊತ್ತಿರಂಗೆ ಮಿರ್ ಕ್ವಜೀಮ್ ಅನ್ನೋರು ಬೆಂಗಾಲ್ ಪ್ರಾವಿನ್ಸ್ ನ ನವಾಬ್ ಆಗಿದ್ರು. ಅವರು 2 lakh rupees ಮತ್ತೆ ತುಂಬಾ ಜಾಗಗಳು, ಅಂದ್ರೆ ಬೆಂಗಾಲ್ ಅಲ್ಲಿ ಇದ್ದ ಚಿಕ್ಕ ಎಷ್ಟೊಂದು ಜಾಗಗಳನ್ನ ಬ್ರಿಟಿಷ್ ಅವ್ರ ಕಂಟ್ರೋಲ್ಗೆ ಬಿಟ್ಕೊಟ್ರು. ಅದ್ರ ಜೊತೆ ಅವರು 2 lakh rupees ಫೈನ್ ಸಹ ಕಟ್ತಾರೆ. ಅದಾದ್ಮೇಲೆ ಈ ಮಿರ್ ಕ್ವಜೀಮ್ ಏನ್ ಮಾಡ್ತಾರೆ ಅಂದ್ರೆ ಅವರು ಅವ್ರನ್ನ ಇಂಡಿಪೆಂಡೆಂಟ್ ಕಿಂಗ್ ಆಗಿ ಡಿಕ್ಲೇರ್ ಮಾಡ್ಕೋತಾರೆ. ಇಂಡಿಪೆಂಡೆಂಟ್ ಕಿಂಗ್ ಅಂದ್ರೆ ಕಂಪ್ನಿ ಬ್ರಿಟಿಷ್ ಅವ್ರ ಕಂಟ್ರೋಲ್ ಇಂದ ಹೊರಗ್ ಬಂದು ಅವರೇ ಅವ್ರನ್ನ ಇಂಡಿಪೆಂಡೆಂಟ್ ಕಿಂಗ್ ಅಂತ ಡಿಕ್ಲೇರ್ ಮಾಡ್ಕೋತಾರೆ. ಅದಾದ್ಮೇಲೆ ಅವರು ಈ ಬ್ರಿಟಿಷ್ ಅವರು ಹೇಗೆ ನಮ್ ದಸ್ತಕ್ಸ್ನೆಲ್ಲ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ, ಹೇಗೆ ನಮ್ ಇಂಡಿಯಾ ಟ್ರೆಜರಿ ಇಲ್ಲಾಂದ್ರೆ ಬೆಂಗಾಲ್ ಗೌರ್ಮೆಂಟ್ ನ ಲಾಸ್ ಮಾಡಿ ಲೂಟಿ ಮಾಡ್ತಿದ್ದಾರೆ ಅಂತೆಲ್ಲ ಚೆಕ್ ಮಾಡ್ತಾರೆ. ಇದರಿಂದ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಬೆಂಗಾಲ್ ಅಲ್ಲಿ ನಡೀತಿದ್ದ ಎಲ್ಲಾ ಬಿಸ್ನೆಸ್ನು ಡ್ಯೂಟಿ ಫ್ರೀ ಮಾಡ್ತಾರೆ. ಅಂದ್ರೆ ಏನೇ ಒಂದ್ ಬಿಸ್ನೆಸ್ ನಡೆದ್ರು ಅದಕ್ಕೆ ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇರ್ಲಿಲ್ಲ ಇಂಗ್ಲಿಷ್ ಅವ್ರಿಗೆ. ಸೊ ಈ ಡಿಕ್ಲೇರ್ಡ್ ಆಲ್ ಬಿಸ್ನೆಸ್ ಡ್ಯೂಟಿ ಫ್ರೀ ಇನ್ ಬೆಂಗಾಲ್. ಇದಾದ್ಮೇಲೆ ಅವರು ಇಂಡಿಯನ್ಸ್ ನ ಎನ್ಕರೇಜ್ ಮಾಡ್ತಾರೆ, ಯಾಕೆ ನಾವು ಬ್ರಿಟಿಷ್ ಇಲ್ಲಾಂದ್ರೆ ಇಂಗ್ಲೆಂಡ್ ಇಂದ ಎಲ್ಲ ಐಟಮ್ಸ್ ನ ಎಕ್ಸ್ಪೋರ್ಟ್ ಮಾಡ್ಕೋಬೇಕು, ಇಂಪೋರ್ಟ್ ಮಾಡ್ಕೊಂಡು ಎಕ್ಸ್ಪೋರ್ಟ್ ಮಾಡ್ಬೇಕು, ನಾವೇ ತಯಾರಿಸಿ ನಮ್ ಇಂಡಿಯಾ ನಾವೇ ಉಪಯೋಗಿಸೋಣ ಅಂದ್ಬಿಟ್ಟು ಈ ಇಂಡಿಯನ್ಸ್ ಅವ್ರನ್ನೆಲ್ಲ ಇಂಡಿಯನ್ಸ್ ನ ಬ್ರಿಟಿಷ್ ಅವ್ರ ಜೊತೆ ಕಂಪೀಟ್ ಮಾಡ್ಸಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇಂಡಿಯನ್ಸ್ ಕಂಪೀಟೆಡ್ ವಿತ್ ಬ್ರಿಟಿಷ್ ಇನ್ ಆಲ್ ಸ್ಪಿಯರ್ಸ್ ಆಫ್ ಬಿಸ್ನೆಸ್. ಇದಾದ್ಮೇಲೆ ಬ್ರಿಟಿಷ್ ಅವ್ರನ್ನ ಈ ನವಾಬು ಬ್ರಿಟಿಷ್ ಅವರು ಯಾವಾಗ ಮಿರ್ ಕ್ವಜೀಮ್ ಅವರು ಅವರು ಇಂಡಿಪೆಂಡೆಂಟ್ ಕಿಂಗ್ ಡಿಕ್ಲೇರ್ ಮಾಡಿ ಬಿಸ್ನೆಸಸ್ ನೆಲ್ಲ ಡ್ಯೂಟಿ ಫ್ರೀ ಮಾಡಿದ್ರು, ಈ ಬ್ರಿಟಿಷ್ ಅವರು ಅವ್ರನ್ನ ರಾಜನಾಗಿ ತೆಗೆದ್ಬಿಟ್ಟು ಮತ್ತೆ ಮಿರ್ ಜಫರ್ನ ನವಾಬ್ ಆಫ್ ಬೆಂಗಾಲ್ ಪ್ರಾವಿನ್ಸ್ ಮಾಡ್ತಾರೆ. ಸೊ ಬ್ರಿಟಿಷ್ ಅವರು ಮತ್ತೆ ಮಿರ್ ಕ್ವಜೀಮ್ ಇಂದ ಮಿರ್ ಜಫರ್ ಅವ್ರನ್ನ ನವಾಬ್ ಮಾಡ್ತಾರೆ. ಮಿರ್ ಕ್ವಜೀಮ್ ಅವರು ಅವಾಗ ಏನ್ ಮಾಡ್ತಾರೆ ಅಂದ್ರೆ ಅವ್ರು ಯಾವಾಗ ರಾಜನಾಗಿ ತೆಗೆದ್ಬಿಟ್ರು ಬೆಂಗಾಲ್ ಪ್ರಾವಿನ್ಸ್ ಇಂದ, ಈ ಇಂಡಿಯನ್ಸ್ ನೆಲ್ಲ ಕೂಡ ಹಾಕಿ ಬ್ರಿಟಿಷ್ ಅವ್ರ ವಿರುದ್ಧ ವಾರ್ ಮಾಡಕ್ಕೆ ರೆಡಿ ಮಾಡ್ತಾರೆ. ಸೊ ಈ ಆರ್ಗನೈಸ್ಡ್ ವಾರ್ ಅಗೇನ್ಸ್ಟ್ ದ ಕಂಪ್ನಿ ವಿತ್ ಹೆಲ್ಪ್ ಆಫ್ ಇಂಡಿಯನ್ ಮರ್ಚೆಂಟ್ಸ್ ಅಂಡ್ ಆರ್ಟಿಷಿಯನ್ಸ್ ವಾರ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವರು ಬರೀ ಇಂಡಿಯನ್ ಮರ್ಚೆಂಟ್ಸ್ ಮತ್ತೆ ಆರ್ಟಿಷಿಯನ್ಸ್ ಹೆಲ್ಪ್ ತಗೊಳಲ್ಲ, ಬೇರೆ ಮುಗಲ್ ರೂಲರ್ ಮತ್ತೆ ನವಾಬ್ಗಳ ಹೆಲ್ಪ್ ಸಹ ತಗೋತಾರೆ. ಈ ಮಿರ್ ಕ್ವಜೀಮ್ ಆರ್ಮಿ ಲೀಡ್ಗೆ ಅಪೋಸ್ ಮಾಡಕ್ಕೆ ಹೆಕ್ಟರ್ ಮನೋರ್ ಅನ್ನೋ ಒಂದು ಬ್ರಿಟಿಷರು
ಆರ್ಮಿನ್ ತಗೊಂಡು ಬರ್ತಾರೆ. ಸೊ ಇದನ್ನ ಹೆಕ್ಟರ್ ಮನೋರ್ ಅನ್ನೋರು ಬ್ರಿಟಿಷ್ ಆರ್ಮಿ ಲೀಡ್ ಮಾಡಿದ್ರೆ, ಮಿಲ್ಕ್ ವಸೀಮ್ ಅನ್ನೋರು ಇಂಡಿಯನ್ ಆರ್ಮಿನ ಲೀಡ್ ಮಾಡ್ತಾರೆ. ಬಟ್ ಇದರಲ್ಲಿ ಇಂಡಿಯಾ ಅವರು ಡಿಫೀಟ್ ಆಗಿ ಹೋಗ್ತಾರೆ. ಸೊ ಬೇಸಿಕಲಿ ದ ಬ್ರಿಟಿಷ್ ಆರ್ಮಿ ವನ್ ದ ವಾರ್. ವಾಟ್ ವರ್ ದ ಔಟ್ಕಮ್ಸ್ ಆಫ್ ಬ್ಯಾಟಲ್ ಆಫ್ ಬಕ್ಸರ್? ಏನಾಗುತ್ತೆ ಅಂದ್ರೆ, ಈ ಮುಗಲ್ ಎಂಪೈರ್ ಶಾ ಆಲಮ್ ಇರ್ತಾರಲ್ವಾ ದ ಸೆಕೆಂಡ್, ಅವರು ಬೆಂಗಾಲ್ ಪ್ರಾವಿನ್ಸ್ ರೈಟ್ಸ್ ನ ಬ್ರಿಟಿಷ್ ಅವ್ರಿಗೆ ಬಿಟ್ಕೊಡ್ತಾರೆ. ಯಾವ ರೈಟ್ಸ್ ಅಂದ್ರೆ ಈ ದಿವಾನಿ ರೈಟ್ಸ್. ದಿವಾನಿ ರೈಟ್ಸ್ ಅಂದ್ರೆ ದ ರೈಟ್ ಟು ಕಲೆಕ್ಟ್ ದ ಲ್ಯಾಂಡ್ ಟ್ಯಾಕ್ಸಸ್. ಆ ಬೆಂಗಾಲ್ ಪ್ರಾವಿನ್ಸ್ ಅಲ್ಲಿ ಲ್ಯಾಂಡ್ ಟ್ಯಾಕ್ಸ್ ಕಲೆಕ್ಟ್ ಮಾಡೋ ರೈಟ್ ನ ಆ ಎಂಪರರು ಬ್ರಿಟಿಷ್ ಅವ್ರಿಗೆ ಬಿಟ್ಕೊಡ್ತಾನೆ. ಅದ್ರ ಜೊತೆ ಬ್ರಿಟಿಷ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಪ್ರತಿ ವರ್ಷ 22 ಲಕ್ಷ ಫೀ ಕೊಟ್ಟು ಇಡೀ ಬೆಂಗಾಲ್ ಪ್ರಾವಿನ್ಸ್ ರೈಟ್ಸ್ ನ ಬ್ರಿಟಿಷ್ ಅವರು ಪರ್ಚೇಸ್ ಮಾಡ್ತಾರೆ. ಅಂದ್ರೆ ನಾವ್ ನಿಮ್ಗೆ ವರ್ಷಕ್ಕೆ 26 ಲಕ್ಷ ಕೊಡ್ತೀವಿ, ಬೆಂಗಾಲ್ ಅಲ್ಲಿ ನಡೆಯೋ ಟ್ರೇಡ್ ಬಿಸ್ನೆಸ್ ಲ್ಯಾಂಡ್ ಟ್ಯಾಕ್ಸ್ ಎಲ್ಲ ಬ್ರಿಟಿಷ್ ಅವ್ರ ಕಂಟ್ರೋಲ್ ಬಿಟ್ಕೊಡಂಗೆ ಮಾತಾಡ್ತಾರೆ. ಅದಲ್ದಿರ ನವಾಬ್ ಆಫ್ ಅವರ್ಗೆ 50 ಲ್ಯಾಕ್ಸ್ ಫೈನ್ ಹಾಕ್ತಾರೆ ಕಂಪ್ನಿ ಅವರು, ಅವ್ರ ವಿರುದ್ಧ ವಾರ್ ಮೇಜ್ ಮಾಡಿದಕ್ಕೆ. ಈ ಮಿರ್ ಕಸಿನ್ ಜೊತೆ ಸೇರ್ಕೊಂಡು ಈ ನವಾಬ್ ಆಫ್ ಅವರ್ ಏನ್ ವಾರ್ ಮಾಡಿದ್ರು ಅದಕ್ಕೋಸ್ಕರ 50 ಲ್ಯಾಕ್ಸ್ ಫೈನ್ ಹಾಕ್ತಾರೆ. ವಿತ್ ದ ಡೆತ್ ಆಫ್ ಮಿರ್ ಜಫರ್ ಬ್ರಿಟಿಷ್ ಟುಕ್ ದ ಎಂಟೈರ್ ಅಡ್ಮಿನಿಸ್ಟ್ರೇಷನ್ ಆಫ್ ಬೆಂಗಾಲ್. ನಮ್ಗೆ ಗೊತ್ತಿರಂಗೆ ಮಿರ್ ಕಸಿಮ್ ಅವ್ರನ್ನ ಡಿಥ್ರೋನ್ ಮಾಡಿ ಮಿರ್ ಜಫರ್ ಅವ್ರನ್ನ ಬೆಂಗಾಲ್ ಪ್ರಾವಿನ್ಸ್ ನ ನವಾಬ್ ಮಾಡಿದ್ರು. ಅವ್ರು ಸತ್ತೋದ್ಮೇಲೆ ಬ್ರಿಟಿಷ್ ಅವರು ಇಡೀ ಅಡ್ಮಿನಿಸ್ಟ್ರೇಷನ್ ಆಫ್ ಬೆಂಗಾಲ್ ಪ್ರಾವಿನ್ಸ್ ನ ಅವ್ರ ಕಂಟ್ರೋಲ್ಗೆ ತಗೋತಾರೆ. ದಿಸ್ ಮೇಡ್ ಬ್ರಿಟಿಷ್ ದ ರಿಯಲ್ ಹೋಲ್ಡರ್ಸ್ ಆಫ್ ಪವರ್ ಓವರ್ ಬಿಹಾರ್ ಬೆಂಗಾಲ್ ಅಂಡ್ ಒಡಿಶಾ. ಯಾವಾಗ ಅವ್ರ ಬೆಂಗಾಲ್ ಪ್ರಾವಿನ್ಸ್ ಬೆಂಗಾಲ್ ಪ್ರಾವಿನ್ಸ್ ಮೇಲೆ ಕಂಟ್ರೋಲ್ ತಗೋತಾರೋ ಅದೇ ಅದ್ರ ತರಾನೇ ಈ ಪಕ್ಕ ಪಕ್ಕ ಇದೆ ಪ್ರಾವಿನ್ಸ್ ನೆಲ್ಲ ಬ್ರಿಟಿಷ್ ಅವರು ಕಂಟ್ರೋಲ್ ತಗೊಳಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಅವಾಗ ಬಿಹಾರ್ ಒಡಿಶಾ ಎಲ್ಲಾ ಪ್ರಾವಿನ್ಸ್ ಕಂಟ್ರೋಲ್ನು ಬ್ರಿಟಿಷ್ ಅವ್ರು ತಗೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಲ್ದಿರ 1765 ಅಲ್ಲಿ ರಾಬರ್ಟ್ ಕ್ಲೀವ್ ಅನ್ನೋರು ಡ್ಯುಯಲ್ ಗವರ್ಮೆಂಟ್ ಅನ್ನೋ ಒಂದು ಡ್ಯುಯಲ್ ಗವರ್ಮೆಂಟ್ ಅಂತ ಒಂದು ಇದನ್ನ ಪ್ರಪೋಸ್ ಮಾಡ್ತಾರೆ ಇಂಡಿಯಾಗೆ. ಡ್ಯುಯಲ್ ಗವರ್ಮೆಂಟ್ ಅಂದ್ರೆ ಏನು ಅಂದ್ರೆ, ಬ್ರಿಟಿಷ್ ಅವ್ರಿಗೆ ಲ್ಯಾಂಡ್ ಟ್ಯಾಕ್ಸ್ ಕಲೆಕ್ಟ್ ಮಾಡೋ ರೈಟ್ಸ್ ಇತ್ತು. ಆದ್ರೆ ಆ ನವಾಬ್ ಯಾವ ಪ್ರಾವಿನ್ಸ್ ಅಲ್ಲಿ ಯಾವ ರಾಜ ಇರ್ತಾನೆ ಇಲ್ಲ ನವಾಬ್ ಇರ್ತಾನೆ ಅವನಿಗೆ ಬರೀ ಅಡ್ಮಿನಿಸ್ಟ್ರೇಟಿವ್ ಇಶ್ಯೂಸ್ ಮೇಲೆ ಮಾತ್ರ ಕಂಟ್ರೋಲ್ ಇತ್ತು. ಅಡ್ಮಿನಿಸ್ಟ್ರೇಟಿವ್ ಇಶ್ಯೂಸ್ ಅಂದ್ರೆ ಜಸ್ಟಿಸ್ ಕೊಡೋದು, ಅದರ ಚಿಕ್ಕ ಚಿಕ್ಕ ಇಶ್ಯೂಸ್ ಮಾತ್ರ ನವಾಬ್ ರೈಟ್ಸ್ ಇತ್ತು. ಬಟ್ ಲ್ಯಾಂಡ್ ಟ್ಯಾಕ್ಸ್ ಕಲೆಕ್ಟ್ ಮಾಡೋದು, ಬಿಸ್ನೆಸ್ ಟ್ಯಾಕ್ಸಸ್, ಅದ್ರ ಕಂಟ್ರೋಲ್ ಎಲ್ಲ ಬ್ರಿಟಿಷ್ ಅವ್ರು ತಗೊಂಡಿದ್ರು. ಇದನ್ನ ಡ್ಯುಯಲ್ ಗವರ್ಮೆಂಟ್ ಅಂತ ಕರಿತಿದ್ರು. ಇದರಿಂದ ಬ್ರಿಟಿಷ್ ಅವರು ಇಂಡಿಯಾ ಮೇಲೆ ಪೊಲಿಟಿಕಲ್ ಕಂಟ್ರೋಲ್ ತಗೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರಾಜನ್ ಪವರ್ ನ ಕಮ್ಮಿ ಮಾಡಿ ಬ್ರಿಟಿಷ್ ಅವರೇ ಜಾಸ್ತಿ ಪವರ್ ಇಲ್ಲಾಂದ್ರೆ ಕಂಟ್ರೋಲ್ ತಗೊಂಡ್ರು ಪ್ರಾವಿನ್ಸಸ್ ಮೇಲೆ. ಮೋಸ್ಟ್ ಪಾರ್ಟ್ ಆಫ್ ದ ಇಂಡಿಯಾನ ಅವ್ರ ಕಂಟ್ರೋಲ್ ಇಟ್ಟುಕೊಂಡು ಅವ್ರ ಬಿಸ್ನೆಸ್ ಇಂಟ್ರೆಸ್ಟ್ ನ ಪ್ರೊಟೆಕ್ಟ್ ಮಾಡ್ಕೊಂಡು ಬಿಸ್ನೆಸ್ ಮಾಡಕ್ಕೆ ಬ್ರಿಟಿಷ್ ಅವರು ಸ್ಟಾರ್ಟ್ ಮಾಡ್ತಾರೆ. ಸೊ ಇಲ್ಲಿಂದ ನಮಗೆ ಹೇಗೆ ಬ್ರಿಟಿಷ್ ಅವರು ಚಿಕ್ಕ ಚಿಕ್ಕ ಪ್ರಾವಿನ್ಸ್ ಒಂದ್ ಕಡೆಯಿಂದ ಬಂದು ಹಾಗೆ ಚಿಕ್ಕ 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 ಪ್ರಾವಿನ್ಸ್ ಗೆ ಸ್ಪ್ರೆಡ್ ಆಗಿ ಮೋಸ್ಟ್ ಪಾರ್ಟ್ ಆಫ್ ದ ಇಂಡಿಯಾನ ಅವ್ರ ವಶಕ್ಕೆ ತಗೊಂಡು ದೇ ಸ್ಟಾರ್ಟೆಡ್ ರೂಲಿಂಗ್ ಇಂಡಿಯಾ ಅಂತ ಗೊತ್ತಾಗುತ್ತೆ. ಈ ಲೆಸನ್ ಅಲ್ಲಿ ನಮಗೆ ಮೇನ್ ಏನ್ ನೋಡ್ಕೋಬೇಕು ಅಂದ್ರೆ ದ 3 ಕರ್ನಾಟಕ ವಾರ್ಸ್, ಬ್ಯಾಟಲ್ ಆಫ್ ಪ್ಲಾಸಿ, ಬ್ಯಾಟಲ್ ಆಫ್ ಬಕ್ಸರ್. ಅದ್ರ ಡೇಟ್ಸ್ ಚೆನ್ನಾಗಿ ಗ್ಯಾಪ್ನ ಇಟ್ಕೋಬೇಕು. ವಾಟ್ ವರ್ ದ ಔಟ್ಕಮ್ಸ್ ಆಫ್ ದ ವಾರ್ಸ್ ಅನ್ನೋದನ್ನ ನಾವು ಗ್ಯಾಪ್ನ ಇಟ್ಕೋಬೇಕು.